ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ್ ಜುವೆಲ್ಲರ್ಸ್ ಸತಿನಾಥ್ ಸ್ಟೋರ್ಸ್ ಬ್ರಹ್ಮಾವರ್ ನಿಮ್ಮ ಹತ್ರ ಬರೋದು ನಮಸ್ಕಾರ ವೀಕ್ಷಕರೇ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರ ಚುನಾವಣೆ ಹತ್ರ ಬಂತ ಇದ್ದಾಗೆ ರಾಜಕೀಯ ವಲಯದಲ್ಲಿ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತದೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ಮಾತಾಡೋದಾದ್ರೆ ಬೇಕು ಬೇಡ ಅನ್ನುವಂತಹ ಕೂಗು ಇದೀಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜೋರಾಗಿ ಕೇಳ್ತಾ ಇದೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊನ್ನೆ ಅಷ್ಟೇ ನಾವು ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಸ್ ಮಾಡಿದ್ವಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೇವೆ ಸರ್ ಎಲ್ಲ ಒಂದು ಚುನಾವಣೆಗೆ ಹತ್ತಿರ ಇರುವಾಗ್ಲೇ ರಾಜಕೀಯ ವಲಯದಲ್ಲಿ ಮತ್ತು ಇಷ್ಟು ಅನೇಕ ಬದಲಾವಣೆಗಳು ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ಆಗಿರ್ಬಹುದು ಕಾಂಗ್ರೆಸ್ ಆಗಿರಬಹುದು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ನಾವು ಡಿಸ್ಕಸ್ ಮಾಡಿ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತಿರೋದು ಅಂದ್ರೆ ಇನ್ನು ಈ ಪಕ್ಷದಿಂದ ಕೂಡ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಉಡುಪಿ ಚಿಕ್ಕಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸೀಟ್ ಹಂಚಿಕೆ ನಿರ್ಧಾರ ಎರಡೂ ಪಕ್ಷದಿಂದ ಸರಿಯಾಗಿ ಆಗಲಿಲ್ಲ ಏನಾಗಿದೆ ಸೀಟಿಗೆ ಆಗಿ ಆಕಾಂಕ್ಷೆಗಳು ತುಂಬಾ ಜನ ಇದ್ದಾರೆ ಬಿ ಜೆ ಸ್ವಲ್ಪ ಜಾಸ್ತಿ ಇರ್ಬೋದು ಕಾಂಗ್ರೆಸ್ ಸ್ವಲ್ಪ ಕಡಿಮೆ ಇರ್ಬೋದು ಅದು ಬೇರೆ ಆದ್ರೆ ಇದೇನಾಗ್ತ ಕೇಳಿದ್ರೆ ಒಂದು ರೀತಿಯಲ್ಲಿ ಟೋಟಲಿ ಒಂದು ಕ್ಯೂರಿಯಾಸಿಟಿ ಬಂದಿದೆ ಪಕ್ಷದ ಕಾರ್ಯಕರ್ತರಲ್ಲಿದೆ ಸ್ಥಳೀಯ ನಾಯಕರಲ್ಲಿದೆ ನಮ್ಮಂತ ವಿಶ್ಲೇಷಕರಲ್ಲಿ ಮತದಾರರಲ್ಲಿ ಕೂಡ ಇದೆ ಯಾರಿಗೆ ಸೀಟು ಒಲಿಯಬಹುದು ಅಂತ ಮತ್ತೆ ಯಾರು ಗೆಲ್ಲಬಹುದು ಅಂತ ಮತ್ತೆ ಪ್ರಶ್ನೆ ಇಲ್ಲಿ ಸೀಟು ಯಾರಿಗೆ ಕೊಡ್ತಾರೆ ಅನ್ನುವುದೇ ಒಂದು ರೀತಿಯ ದೊಡ್ಡ ಸುದ್ದಿ ಅದೇ ರೀತಿ ಅದು ಒಂದು ಕುತೂಹಲದ ಸುದ್ದಿಯಾಗಿ ಕಾಣ್ತಾ ಇದೆ ಸೊ ಹಾಗಾಗಿ ಇದು ಒಂದು ಚರ್ಚೆಗೆ ವಿಮರ್ಶೆಗೆ ಒಳಪಡ್ಲಿಕ್ಕೆ ಸೂಕ್ತವಾದ ಒಂದು ಸಮಯ ಅಂತ ಕೂಡ ನನಗನ್ಸುತ್ತೆ ಯಾಕೆ ಕೇಳಿದ್ರೆ ಇಲ್ಲಿ ಚರ್ಚೆ ಮಾಡುವಾಗ ಅಥವಾ ವಿಶ್ಲೇಷಣೆ ಮಾಡುವಾಗ ಪ್ರತಿ ಪಕ್ಷಗಳು ಅಂದ್ರೆ ಪ್ರತಿಯೊಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿಜೆಪಿ ಇರಬಹುದು ತಮ್ಮ ಅಭ್ಯರ್ಥಿಗಳು ಯಾವ ನೆಲೆಯಲ್ಲಿ ಆಯ್ಕೆ ಮಾಡಲಿಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರೆ ಈ ಒಂದು ಆಯ್ಕೆ ಯಾರನ್ನು ಆಯ್ಕೆ ಮಾಡ್ಕೊಳ್ಬಹುದು ಇದೆಲ್ಲವನ್ನು ಕೂಡ ನಮ್ಮ ಚರ್ಚೆಯಲ್ಲಿ ನಾವು ತಗೊಳ್ಬೇಕಾಗತ್ತೆ ಮುಖ್ಯವಾಗಿ ಜೆ ಪಿ ಅವರು ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ಓಡಾಟಗಳು ಕಾಣಿಸ್ತಾ ಇದೆ ಆದರೆ ಕಾಂಗ್ರೆಸ್ ಕಾಂಗ್ರೆಸ್ ಸುಮ್ಮನೆ ಇದ್ದಂಗಿದೆ ಅಂತ ಅನಿಸ್ತಾ ಇದೆ ಯಾಕೋ ನನಗೆ ಉಡುಪಿ ಅಂದ್ರೆ ಯಾವಾಗಲೂ ಒಂದು ಮಾತಿದೆ ಈ ಗೆಲ್ಲುವ ಕುದುರೆ ಇದ್ರೆ ಏರುವರ ಸಂಖ್ಯೆ ಜಾಸ್ತಿ ಇರ್ತದೆ ಸೋಲುವ ಕುದುರೆ ಇದ್ರೆ ಏರುವರ ಸಂಖ್ಯೆ ಕಡಿಮೆ ಇರುತ್ತೆ ನಾನು ಯಾಕೆ ಉದಾಹರಣೆ ಕೊಟ್ಟೆ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಬಿಜೆಪಿ ಗೆಲ್ಲುತ್ತೆ ಅವರು ಸೋಲುತ್ತಾರೆ ಗೆಲ್ಲುತ್ತೆ ಅನ್ನೋ ಮುಖ್ಯ ಅಲ್ಲ ಅಂದ್ರೆ ಯಾಕೆ ಕೇಳಿದ್ರೆ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ ಯಾರು ನಿಂತರೂ ನಾವು ಗೆಲ್ತೇವೆ ಅಲ್ವಾ ನಮಗೆ ಮೋದಿಯವರೇ ಬಿಟ್ಟು ಎಸ್ ಯಾರೇ ನಿಂತರೂ ನಾವು ಗೆಲ್ತೇವೆ ಈ ಒಂದು ವಿಶ್ವಾಸ ಅದು ಓವರ್ ವಿಶ್ವಾಸ ಗೊತ್ತಿಲ್ಲ ಓವರ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ ಹಾಗಾಗಿ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ಸೀಟ್ ಬೇಕು ಅನ್ನೋ ಆಕಾಂಕ್ಷೆ ಇದೆ ಅಲ್ವಾ ಹಾಗಾಗಿ ಈ ಪೈಪೋಟಿ ಪಕ್ಷದ ಒಳಗೇನೆ ಜಾಸ್ತಿ ಇದೆ ಎಲ್ಲಿವರೆಗೆ ಪಕ್ಷದೊಳಗೆ ಅಂತ ಹೇಳಿದರೆ ತಮ್ಮೊಳಗೇನೆ ತಾವು ಒಂದು ರೀತಿಯ ಅಪಸ್ವರ ಎತ್ತುವ ರೀತಿಯಲ್ಲಿ ಒಂದು ರೀತಿ ಪೈಪೋಟಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗಿದೆ ಇವತ್ತು ಸಾರ್ ಸಾರ್ವಜನಿಕವಾಗಿ ಗೊತ್ತಾಗಿದೆ ಅದೇ ನೀವು ಕಾಂಗ್ರೆಸ್ ಕಡೆ ಬಂದಾಗ ಏನಾಗುತ್ತೆ ಕೇಳಿದರೆ ಅಷ್ಟೊಂದು ಪೈಪೋಟಿ ಕಾಣ್ತಾ ಇಲ್ಲ ಅಂದ್ರೆ ಹೊರಗಿನವ್ರು ಕೊಡಬೇಡಿ ಒಳಗಿನವರು ಕೊಡಬೇ ಕೊಡಿ ಅಥವಾ ನಮ್ಮ ಪ್ರದೇಶಕ್ಕೆ ಕೊಡಿ ಆ ಪ್ರದೇಶಕ್ಕೆ ಕೊಡಬೇಡಿ ಅನ್ನುವ ಎರಡು ಧ್ವನಿಗಳು ಬಿಟ್ರೆ ವಿಶೇಷವಾದ ಒಂದು ಪೈಪೋಟಿ ಕಾಂಗ್ರೆಸ್ನೊಳಗೆ ಕಾಣ್ತಾ ಇಲ್ಲ ಹೊರನೋಟಕ್ಕೆ ನೋಡುವಾಗ ಅಲ್ವಾ ಅಂದ್ರೆ ಈ ರೀತಿಯಲ್ಲಿ ಗೆಲ್ಲುವ ಕುದುರೆ ಸೋಲುವ ಕುದುರೆ ಏರುವ ಒಂದು ಎರಡು ಹೋರಾಟ ಇಲ್ಲಿ ನಡೀತಾ ಇದೆ ಅಂತ ಬ್ಯಾಕ್ ಶೋಭಾ ಅನ್ನುವಂತಹ ಅಭಿಯಾನ ಜೋರಾಗಿ ಕೇಳಿ ಬರ್ತಾ ಇದೆ ಅವರ ಪರವಾಗಿ ಯಾಕೆ ಸರ್ ಧ್ವನಿ ಕೇಳಿ ಬರ್ತಾ ಇಲ್ಲ ವಿರೋಧವಾಗಿ ಕೇಳಿ ಬರ್ತಾ ಇದೆ ಯಾಕೆ ಹೀಗೆ ಈ ಬಾರಿ ಪ್ರಸ್ತುತವಾಗಿ ನಾವು ಮಾತಾಡುವುದಾದ್ರೆ ಈ ಬಾರಿಯೇ ಲೋಕಸಭೆ ಚುನಾವಣೆ ಎಸ್ ಕರೆಕ್ಟ್ ಅಂದ್ರೆ ಒಂದು ಇದು ನನಗೆ ತುಂಬಾ ಕುತೂಹಲದ ಪ್ರಶ್ನೆ ಆಗಿತ್ತು ತುಂಬ ದಿನದಿಂದ ನಾವು ಎಲ್ಲ ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಎಲ್ಲ ಕಡೆ ಏನಾಗುತ್ತೆ ಕೇಳಿದ್ರೆ ಪ್ರಸ್ತುತ ಇಲ್ಲಿ ಹಾಲಿ ಸದಸ್ಯರಿರುವಂಥ ಸಂಸದೀಯಾದಂಥ ಶೋಭಾ ಕರಂಜ ಗೋ ಬ್ಯಾಕ್ ಅಂತ ಬಹುಮುಖ್ಯವಾಗಿ ನಾವು ಕಾಣ್ತೇವೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಚಿಕ್ಕಮಗಳೂರು ಏರಿಯಾದಲ್ಲಿ ಪ್ರದೇಶದಲ್ಲಾಯಿತು ಅಥವಾ ಇವತ್ತು ಇಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಒಂದು ರೀತಿಯ ಧ್ವನಿ ಅಂದರೆ ಶೋಭಾ ಬೇಡ ಬೇರೆಯವರಿಗೆ ಕೊಡಿ ಅನ್ನುವ ಧ್ವನಿ ಬರ್ತಾ ಇದೆ ನೀವು ಹೇಳಿದರೆ ಏನು ಕೇಳಿದರೆ ಯಾಕೆ ಇಷ್ಟು ಎರಡು ಟರ್ಮು ಅಂದರೆ ಹತ್ತು ವರ್ಷಗಳ ಕಾಲ ಒಂದು ಸಂಸದಿಯಾಗಿದ್ದ ಒಬ್ಬ ಸಮರ್ಥ ನಾಯಕಿಗೆ ಅವ್ರು ಹೇಳ್ಕೊಳ್ತಾರೆ ನಾವು ಹೇಳ್ಕೊಳ್ತಾರೆ ಸಮರ್ಥ ನಾಯಕಿಗೆ ಕಮ್ ಬ್ಯಾಕ್ ಅಂದರೆ ಧ್ವನಿ ಯಾಕೆ ಬರ್ತಾ ಇಲ್ಲ ಗೋ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋದಕ್ಕೆ ಅಂತ ಕಮ್ ಬ್ಯಾಕ್ ಬನ್ನಿ ನೀವೇ ಬೇಕು ನಮಗೆ ಅಂತ ಯಾಕೆ ಬರ್ತಾ ಇಲ್ಲ ಯಾಕೆ ಕೇಳಿದ್ರೆ ಆ ಅಧಿಕಾರದಲ್ಲಿ ಇರುವಾಗ ಅವರ ಸುತ್ತಮುತ್ತ ತುಂಬಾ ಜನ ಇದ್ದಾರೆ ಇಲ್ಲಿ ಆಯ್ಕೆಗೊಂಡ ನಾಲ್ಕು ಶಾಸಕರುಗಳಿದ್ದಾರೆ ಅವರ ಪಕ್ಷದಿಂದಲೇ ಇದ್ದಾರೆ ಅವರ ಹಿಂದೆ ಆತ್ಮೀಯರಾಗಿರುವ ಕಾರ್ಯಕರ್ತರಿದ್ದಾರೆ ಯಾರು ಕೂಡ ಶೋಭಾ ಕರಂದಾಜ್ ಅವರು ನಮಗೆ ಬೇಕು ಅಂತ ದೊಡ್ಡ ಧ್ವನಿಯಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸಹಜವಾಗಿ ಅವರಿಗೂ ಮೂಡಿರಬಹುದು ನಮಗೂ ಕೂಡ ಮೂಡ್ತಾ ಇದೆ ಅದೇನು ಅವರ ಅವರೇನು ಪ್ರಚೋದನೆ ಮಾಡಲಿಲ್ವಾ ಅಥವಾ ಸಂಘಟನೆ ಮಾಡಬಾರ್ದು ಅಂತ ಹೇಳಿದಾರಾ ಅಥವಾ ಆ ರೀತಿ ಧ್ವನಿ ನನಗೆ ಬೇಡ ಅಂತ ಹೇಳಿದಾರೋ ಗೊತ್ತಿಲ್ಲ ಅವ್ರು ಹೇಳಿದಾಗೆ ಒಂದು ಕಡೆ ಹೇಳ್ತಾರೆ ಶೋಭಾ ಹೇಳ್ತಾರೆ ನನ್ನ ವಿರುದ್ಧ ನೀವು ಧ್ವನಿ ಎತ್ತಿದ್ದು ನನಗೆ ಪ್ಲಸ್ ಆಯ್ತು ಅಂತ ಹೇಳ್ತಾರೆ ಅವರು ನೀವು ನೋಡಿರ್ಬೋದು ಚಿಕ್ಕಮಗ್ಳೂರು ಆ ಸುಪಾಚಿನ ತೀರ್ಥಹಳ್ಳಿ ಮುಂದೆ ಕ್ಷೇತ್ರಗಳಲ್ಲಿ ಶೋಭಾ ಗೋ ಬ್ಯಾಕ್ ಅಂತ ಹೇಳಿದ್ದನ್ನು ಅವರು ಒಂದು ಪಾಸಿಟಿವ್ ಆಗಿ ತಕೊಂಡ್ರು ನೀವು ಗೋ ಬ್ಯಾಕ್ ಅಂತ ಹೇಳಿದ್ದು ನನಗೆ ಪ್ಲಸ್ಸು ಯಾಕೆ ಕೇಳಿದ್ರೆ ಹೈಕಮಾಂಡಿಗೆ ಗೊತ್ತಾಗತ್ತೆ ನನ್ನ ವಿರುದ್ಧ ಯಾರು ಗೋ ಬ್ಯಾಕ್ ಮಾಡಿದ್ದಾರೆ ಅಥವಾ ಅದನ್ನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದರ ಒಂದು ರಿಯಾಲಿಟಿ ಹೈಕಮಾಂಡ್ ಗೊತ್ತಾಗತ್ತೆ ಇದು ನನಗೆ ಪ್ಲಸ್ ಅಂತ ಹೇಳ್ತಾರೆ ಯಾಕೆ ಕೇಳಿದ್ರೆ ಈ ನೆಗೆಟಿವ್ನೆ ಪಾಸಿಟಿವ್ ಆಗಿ ಇಟ್ಕೊಂಡು ಅವ್ರು ಇವತ್ತು ಕರ ಕಂಡಿತ ಹೇಳ್ತಾರೆ ನನಗೆ ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ ನೀವ್ ಹೇಳಿದ್ರಿ ಯಾಕೆ ಅವ್ರಿಗೆ ಕಮ್ ಬ್ಯಾಕ್ ಅನ್ನೋ ಧ್ವನಿ ಬರ್ತಾ ಇಲ್ಲ ಇದು ನಮ್ಗೆ ಮುಂದ ಕುತೂಹಲ ಕೂಡ ಇದು ನಾವು ಶೋಭಾ ಕರಂದಾಲಿ ಅವ್ರನ್ನೇ ಕೇಳಬೇಕಾಗತ್ತೆ ಯಾಕೆ ಇಷ್ಟು ವರ್ಷ ನೀವು ಹತ್ತು ವರ್ಷ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ಅಂತ ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಪರವಾಗಿ ಒಂದು ಧ್ವನಿ ಆದರೂ ನೀವು ಬೇಕು ಅಂತ ಹೇಳ್ಬೋದಿತ್ತಲ್ಲ ಯಾರು ಹೇಳಬೋದಿತ್ತಲ್ಲ ಅದು ಅವ್ರು ಹೇಳ್ಬೋದಿತ್ತಲ್ಲ ಅದು ಯಾಕಿಲ್ಲ ನಾವು ಸಂಸದಿಯವರನ್ನೇ ಕೇಳಬೇಕಾಗತ್ತೆ ಖಂಡಿತ ಹೌದು ಇವತ್ತು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸ್ಪರ್ಧಿಸೇ ಇದ್ದಾರೆ ಮುಖದಲ್ಲಿ ಆ ನಗು ಕೂಡ ಇದೆ ಯಾವ ಕ್ಷೇತ್ರದಲ್ಲಿ ಅಂತ ಅವರು ಹೇಳಲಿಲ್ಲ ಸರಿ ಸೊ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಇದೆ ಅಂತ ಹೇಳ್ಬಹುದಲ್ಲ ಯಾಕೆ ಕೇಳಿದ್ರೆ ಮೊನ್ನೆ ಕೇಳಿದ್ರು ನಿಮ್ಮ ಸಾಧನೆ ಏನು ಕೇಳಿದಾಗ ಅವ್ರು ಹೇಳಿದ್ರು ನಾನು ಆ ಮಾಡಿದ್ದೇನೆ ಏನ್ ಮಾಡಿದ್ದೇನೆ ಕೆಲವೊಂದು ವಿದ್ಯಾ ಕೇಂದ್ರ ಕೇಂದ್ರೀಯ ವಿದ್ಯಾ ಕೇಂದ್ರ ತರಿಸಿದ್ದೇನೆ ತುಂಬಾ ಹೇಳಿದ್ರು ಮಾಡಿರಬಹುದು ಬೇರೆ ಅವರಲ್ಲಿ ವಿಶ್ವಾಸ ಇದೆ ಯಾಕೆ ಕೇಳಿದ್ರೆ ಅವರಿಗೆ ಸ್ಥಳೀಯವಾಗಿ ಕೆಲವು ಅಪೋಸ್ ಇರಬಹುದು ಕ್ಷೇತ್ರಕ್ಕೆ ಬರಲಿಲ್ಲ ಅದಿಲ್ಲ ಹೇಳಿ ಆದ್ರೆ ಅವರಿಗೆ ವಿಶ್ವಾಸ ಇರುವಂತಹದ್ದು ರಾಜ್ಯ ಮಟ್ಟದ ನಾಯಕರು ಎಸ್ಪೆಷಲಿ ಯಡಿಯೂರಪ್ಪ ಟೀಮ್ ಏನಿದೆ ಮತ್ತು ಹೈಕಮಾಂಡ್ ಮೇಲೆ ಏನಿದೆ ಅವರಿಗೆ ಬೇಕಾದ ಅಲ್ಲೇ ವರ್ಕ್ ಮಾಡೋದು ಅವರು ಸೊ ಹತ್ತಿರದಲ್ಲಿ ಕೆಲಸ ಮಾಡದ ಕಾರಣ ಅವರಿಗೆ ಅವರ ಉನ್ನತ ನಾಯಕರ ಮೇಲೆ ತುಂಬಾ ವಿಶ್ವಾಸ ಇದೆ ಅವ್ರು ಕೊಡಬಹುದು ಅನ್ನುವ ಇನ್ನೊಂದು ಬಹುಮುಖ್ಯವಾಗಿ ಕಾಣಬೇಕಾಗತ್ತೆ ನಾನು ಮೊದಲಿಂದ ಆಯ್ತು ಮಾಡಿದೆ ಮಹಿಳೆ ಎನ್ನುವ ಕಾರಣ ಇದೆ ಎಂದು ಯಾಕೆ ಕೇಳಿದ್ರೆ ನೀವು ಶೋಭಾ ಕಾರಂದಾಜ್ ಅವ್ರ ಸೀಟ್ ಇಲ್ಲಿ ಕೊಡುವುದಿಲ್ಲ ಅಂತ ಹೇಳಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅಹ್ ಬಿಜೆಪಿಗೆ ಇನ್ನೊಂದು ಸಣ್ಣ ವೀಕ್ನೆಸ್ ಬರುತ್ತೆ ಏನ್ ಕೇಳಿದ್ರೆ ಮಹಿಳೆಯರಿಗೆ ನೀವು ಆದ್ಯತೆ ಕೊಡ್ಲಿಲ್ವಾ ನಿಮ್ಮ ಪಕ್ಷದಿಂದ ಈ ಬಾರಿ ಸಮರ್ಥವಾದ ಮಹಿಳೆಗೆ ಯಾರು ಕೊಟ್ಟಿದ್ದೀರಿ ಅಲ್ವಾ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಫಾರ್ ವುಮೆನ್ ಅಂತ ಹೇಳ್ತೀರಿ ನಾರಿ ಶಕ್ತಿ ಅಂತ ಹೇಳ್ತೀರಿ ನಾರಿ ಶಕ್ತಿ ಆಯ್ಕೆ ಆದವ್ರನ್ನ ನೀವು ಕೈ ಬಿಡ್ತೀರ ಅಂತ ಹೇಳಿದ್ರೆ ಇದು ಎಂತ ನಾರಿ ಶಕ್ತಿ ಯೋಜನೆ ಇದೆಲ್ಲ ಅಂದ್ರೆ ಈ ಅಸ್ತ್ರಗಳು ಅವ್ರ ಹತ್ರ ಇದೆ ಅಂದ್ರೆ ಈ ಒಂದು ವಾತಾವರಣ ಅವ್ರ ಪರವಾಗಿ ಇದೆ ಆದ ಕಾರಣ ನನಗನ್ಸುತ್ತೆ ಒಮ್ಮೆಲೆ ಯಾರು ಕಾರ್ಯಕರ್ತರು ನಾಲ್ಕು ಜನ ಹೇಳಿದ್ದಾರೆ ಅಥವಾ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಕೈ ಬಿಡುತ್ತದೇ ಸೀಟ್ ಅಂತ ಹೇಳಿಕ್ ಆಗೋಲ್ಲ ಖಂಡಿತವಾಗಿ ಸ್ವಲ್ಪ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನನ್ನ ಇದ್ರ ಪ್ರಕಾರ ಶೋಭಾ ಕಾರಣದಲ್ಲಿ ಸೀಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಖಂಡಿತವಾಗಿ ಅಂದ್ರೆ ಈಗ ಗೋಬ್ಯಾಕ್ ಶೋಭಾ ಅಂತ ಹೇಳ್ತಾ ಇರುವುದು ಕೂಡ ಪಕ್ಷದ ಮತ್ತೆ ನೋಡಿ ಗೋ ಬ್ಯಾಕ್ ಅನ್ನುವಂತಹದ್ದು ಇದು ಬರೀ ಚಿಕ್ಕಮಗಳೂರು ಉಡುಪಿಯಲ್ಲಿ ಅಲ್ಲ ಬಿಜೆಪಿಗೆ ದೊಡ್ಡ ಸಮಸ್ಯೆ ಇರುವಂತಹದ್ದು ದಾವಣಗೆರೆಯಲ್ಲಿ ಇದೆ ಅಥವಾ ನಿಮ್ಮ ತುಮಕೂರಿನಲ್ಲಿ ಇದೆ ಬೇರೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಇವತ್ತು ಗೋ ಬ್ಯಾಕ್ ಅಂತ ಹೇಳುವರ್ ಅಲ್ವಾ ಈ ಗೋ ಬ್ಯಾಕ್ ಗೆ ಎಲ್ಲದಕ್ಕೂ ಇವರು ಗೌರವಿಸ್ತಾ ಹೋದ್ರೆ ಯಾರಿಗೂ ಸೀಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಿಮ್ಮ ಇಲ್ಲಿ ಕಾಣ್ಬೋದು ಮೈಸೂರಿನಲ್ಲಿ ಕೂಡ ಕಾಣಬಹುದು ಸಾಕಷ್ಟು ಮಟ್ಟಿಗೆ ಕಮ್ ಬ್ಯಾಕ್ ಅನ್ನೋ ಕೂಡ ಇದೆ ಅಂದ್ರೆ ಇದನ್ನೆಲ್ಲವನ್ನು ಪೂರ್ತಿಯಾಗಿ ಅವರು ಪರಿಗಣಿಸಲಿಕ್ಕೆ ಆಗೋದಿಲ್ಲ ಕೆಲವ್ ಮೇನಾಗಬೇಕು ಮತದಾರು ನೋಡಬೇಕಾಗತ್ತೆ ಒಂದು ಹೈಕಮಾಂಡ್ ಅದರದ್ದೇ ಆದ ಒಂದು ನಿರ್ಧಾರ ತಗೊಳ್ಳುತ್ತೆ ಯಾಕೆ ಅಲ್ಟಿಮೇಟ್ಲಿ ಬಿಜೆಪಿ ಹೈಕಮಾಂಡ್ ಗೊತ್ತಿದೆ ಏನೇ ಕಾರ್ಯಕರ್ತರ ಬೊಬ್ಬು ಹಡಿಯಲ್ಲಿ ನಾವು ಮೋದಿ ಕಾನ್ಸೆಪ್ಟ್ ಇದೆ ಹಿಂದುತ್ವ ಕಾನ್ಸೆಪ್ಟ್ ಇದೆ ನಾವು ನಿಲ್ಲಿಸಿದ ಕ್ಯಾಂಡಿಡೇಟ್ ಅನ್ನು ನಾವು ಗೆಲ್ಸಿ ಗೆಲ್ಸ್ತೇವೆ ಅನ್ನೋ ವಿಶ್ವಾಸ ಅವರಲ್ಲಿ ನೀವು ಬರೇ ಹೈಕಮಾಂಡ್ ಅಲ್ಲಿ ಕೂತ್ಕೊಂಡು ಸ್ಥಳೀಯ ನಾಯಕರುಗಳು ಸ್ಥಳೀಯ ಕಾರ್ಯಕರ್ತರು ಅಥವಾ ಪಕ್ಷ ಮತದಾರರು ಗೆಲ್ಲಿಸ್ತಾರೆ ಅನ್ನೋದಕ್ಕಿಂತಲೂ ನಮ್ಮ ಹೆಸರಿನಿಂದ ಖಂಡಿತ ಗೆಲ್ತಾರೆ ಯಾರು ನಿಲ್ಲಿಸ್ತೇವೆ ನೀವು ಕೂಗು ಸುಮ್ಮನೆ ಅನ್ನುವ ಒಂದು ಭಾವನೆ ಗಟ್ಟಿಯಾಗಿ ಉಂಟು ಅದು ಕಾರ್ಯಕರ್ತರಿಗೂ ಗೊತ್ತುಂಟು ನಾವು ಬೊಬ್ಬೆ ಹೊಡಿಬಹುದು ಬಿಟ್ರೆ ನಮ್ಮ ಬೊಬ್ಬೆಗೆ ಎಲ್ಲವೂ ಅಲ್ಲಿ ಬೆಲೆ ಕೊಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಅನ್ನೋದು ಬಿಜೆಪಿ ಕಾರ್ಯಕರ್ತರಿಗೂ ಗೊತ್ತುಂಟರು

ಒಂದು ಹಾಕಿದ್ರು ಅಭಿವೃದ್ಧಿ ಒಂದು ಉಡುಪಿ ಚಿಕ್ಕಮಂಗ್ಳೂರು ಅಂತ ಅದ್ರಲ್ಲಿ ಕೋಟದಲ್ಲಿ ಒಂದು ತರ್ಟಿ ತ್ರೀ ಲೆವೆನ್ ಗ್ಯಾಸ್ ಇಂಟ್ರೇಟೆಡ್ ಉಪಕೇಂದ್ರ ನಿರ್ಮಾಣ ಅಂತ ಒಂದು ಹತ್ತೊಂಬತ್ತು ಕೋಟಿಯನ್ನು ನಮ್ಮ ಇಲ್ಲಿ ತಂದಿರ್ತಾರೆ ಸರಿ ಹಲೋ ಹೇಳಿ ಬಟ್ ಅವ್ರಿಗೆ ಏನಂದ್ರೆ ಅದು ಏನಂದ್ರೆ ಎಣ್ಣೆ ಚಕ್ರ ಇದೆ ಅದ್ರ ಪಕ್ಕದಲ್ಲಿ ಬಾಲ ಅಂಗನವಾಡಿ ಇದೆ ಅದೇ ಜನರಿಗೆ ಉಪ ಉಪಕಾರ ಆದ್ರೆ ಅದಿಲ್ಲ ಅದರಿಂದ ಅವರಿಗೆ ಅದೇ ರೋಡ್ ಅಲ್ಲಿ ಅವ್ರು ಊರಿಗೆ ಬಂದಾಗ ಅವ್ರು ಪ್ರವಾಸ ಮಾಡುವಾಗ ಅದಕ್ಕೆ ಅದೇ ಅಲ್ಲಿ ಹೋಗ್ತಾರೆ ಬಟ್ ಆ ಇಷ್ಟು ತನಕ ಅದಕ್ಕೆ ಭೇಟಿ ಬೇಕಿಲ್ಲ ಅದ್ರಿಂದ ಜನರಿಗೆ ತುಂಬಾ ಅಂದ್ರೆ ಅನಾನುಕೂಲ ಜಾಸ್ತಿ ಆ ತರ ತಕೊಂಡ್ ಬರ್ತದೆ ಅದರಿಂದ ಏನ್ ಉಪಯೋಗ ಆಕ್ಚುಲಿ ಜನರಿಗೆ ಅವ್ರು ಮಾತ್ರ ಹೇಳ್ತಾರೆ ನಾವು ಅಷ್ಟು ಕೋಟಿ ತಂದಿದ್ದೇವೆ ಇಷ್ಟು ಕೋಟಿ ತಂದಿದ್ದೇವೆ ನಮ್ದೀಗ ಮಲ್ ಮಲ್ಪೆಯಿಂದ ಇಲ್ಲಿ ರಾಶಿ ಹೆದ್ದಾರಿ ಆಗ್ತಿದೆ ಅಂತ ಹೇಳ್ತೇವೆ ಹೇಳ್ತಾರೆ ಆಕ್ಚುಲಿ ಸರಿ ಅದೆಲ್ಲ ಅವ್ರು ನೋಡ್ಬೇಕಲ್ಲ ಆಕ್ಚುಲಿ ಮತ್ತೆ ಸಹ ಮೀಟಿಂಗ್ ಅಲ್ಲಿ ಇವರಿಗೆ ಮೀನುಗಾರಿಕೆ ಮುಖಾಂತರ ಅವರಿಗೆ ಗೇರಾವ್ ಹಾಕಿದ್ರೆ ನಿಮ್ಗೆ ಆಗ್ತಾ ಇಲ್ಲ ಮೂರ್ ಕಿಲೋಮೀಟರ್ ರೋಡ್ ಆಕ್ಚುಲಿ ಅದೆಲ್ಲ ಲೋಕಲ್ ಅವ್ರು ಇದ್ರೆ ಗೊತ್ತಾಗ್ತದೆ ಆಕ್ಚುಲಿ ಸರಿ ನಮ್ಮ ಅನಿಸಿಕೆ ಏನಂದ್ರೆ ಅವರು ಈಗ ಜಯಪ್ರಕಾಶ್ ಶೆಟ್ಟಿ ಅವರು ಬಿಜೆಪಿಯಲ್ಲಿ ಇದ್ದಾರೆ ಆಕ್ಚುಲಿ ಅವ್ರ ಅಂದ್ರೆ ಪಕ್ಷ ಇಲ್ಲ ಬಟ್ ಅವರಿಗೆ ಕೊಟ್ಟಿದ್ರು ಅವರಿಗೆ ಇಲ್ಲಿ ಉಡುಪಿ ಜಿಲ್ಲೆ ಅಂತ ಮಾಡಿದ ಅವರೇ ಉಡುಪಿ ಜಿಲ್ಲೆ ನಿರ್ಮಾಣಕರ್ತರು ಅವರೇ ಅವರಿಗೆ ಜಿಲ್ಲೆ ಬಗ್ಗೆ ಗೊತ್ತುಂಟು ಕಾಫಿ ಬೆಳೆಗಾರ ಬಗ್ಗೆ ಅವ್ರಿಗೆ ಗೊತ್ತುಂಟು ಹಾಗೆ ಅವರಿಗೆ ಕೊಟ್ರೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಹೌದು ಇದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇದ್ರ ಮೇಲೆ ಸ್ವಲ್ಪ ಮಾತಾಡೋಣ ಯಾಕೆ ಕೇಳಿದರೆ ಇವರು ಹೇಳಿದರು ಯಾಕೆ ಕೇಳಿದರೆ ಶುಭ ಕರ್ನಾಟನೆ ಬಗ್ಗೆ ಸಾಧಾರಣವಾಗಿ ಸಾಮಾನ್ಯವಾಗಿ ಇರುವಂಥ ಒಂದು ಕಂಪ್ಲೇಂಟ್ಸ್ ಅಂತ ಹೇಳಿದರೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಸ್ಥಳೀಯ ಜನರ ಜೊತೆ ಬೆರಲಿಲ್ಲ ಇದು ಅವರು ಹೇಳೋದು ಕೂಡ ಪ್ರಶಾಂತರೇನು ಹೇಳಿದ್ದಾರೆ ಅದು ಅವ್ರು ಹೇಳುವಂಥದ್ದು ಇದನ್ನು ನಾವು ಸಿಗಬೇಕಾದ್ರೆ ನಮ್ಮ ಸಮಸ್ಯೆಗಳು ಇತ್ಯರ್ಥ ಆಗಬೇಕಾದ್ರೆ ಸ್ಥಳೀಯ ಸಮಸ್ಯೆಗಳನ್ನು ಗುರು ಗೊತ್ತಿರುವಂಥ ಗುರುತಿಸುವಂಥ ವ್ಯಕ್ತಿಗಳಿಗೆ ಕೊಡಿ ಅಂತ ಹೇಳಿದರು ಇನ್ನೊಂದು ಪ್ರಶ್ನೆ ಅವರು ಕೂಡ ಹೆಚ್ಚು ಹೇಳಿದರು ಜಯಪ್ರಕಾಶ್ ಹೆಗಡೆ ಇವರು ಕೊಡಬಹುದಂತ ಯಾಕೆ ಕೇಳಿದರೆ ಅದು ನಾನು ಜಯಪ್ರಕಾಶ್ ಹೆಗಡೆ ಕೊಡಬೇಕು ಇನ್ನೊಂದು ಹೆಗಡೆ ಕೊಡಬೇಕು ಅನ್ನೋದು ಮುಖ್ಯ ಅಲ್ಲ ನಮಗೆ ಅವ್ರು ಹೇಳುವಂತಹದ್ದು ಸ್ಥಳೀಯ ವ್ಯಕ್ತಿ ಸ್ಥಳೀಯ ವ್ಯಕ್ತಿ ಅಂತ ಎರಡು ಸಮಸ್ಯೆ ಬರ್ತದೆ ಒಂದು ಇವರು ಕುಂದಾಪುರ ಉಡುಪಿ ಈ ಕಡೆಯ ಪ್ರದೇಶದ ಇರ್ಬೋದು ಚಿಕ್ಕಮಗಳೂರ್ನ ಹೇಳ್ತಾ ಇದ್ದಾರೆ ನಾವು ಸ್ಥಳೀಯ ವ್ಯಕ್ತಿ ನಮ್ಗೆ ಕೊಡಿ ಅಂತ ನೋಡಿ ಇವತ್ತು ಸಮಸ್ಯೆ ಏನಾಗಿದೆ ಕೇಳಿದ್ರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ನಲ್ಲಿ ಇರ್ಬೋದು ಇನ್ನೊಂದು ಸಮಸ್ಯೆ ಇವತ್ತು ಅಲ್ಲಿ ದೋಡ್ತಾ ಇದೆ ಇದು ಕ್ಷೇತ್ರ ವಿಂಗಡಣೆ ಮಾಡುವಾಗ ಬಂದಂಥ ಸಮಸ್ಯೆ ಇದೆ ನನಗೆ ಅನಿಸ್ತಾ ಇತ್ತು ಮೊದಲಿಂದ ಕೂಡ ಇವತ್ತಲ್ಲ ನಾಳೆ ಈ ಸಮಸ್ಯೆ ಬಂದೇ ಬರುತ್ತೆ ಯಾಕೆ ಕೇಳಿದರೆ ಚಿಕ್ಕಮಗಳೂರು ಇನ್ನೊಂದು ಜಿಲ್ಲೆ ಉಡುಪಿ ಇನ್ನೊಂದು ಜಿಲ್ಲೆ ಬಂತು ಮಾತ್ರ ಅಲ್ಲ ಒಂದು ರೀತಿಯ ಡೀಲಿಂಕ್ ಆಗ್ತದೆ ಅದು ಮೇಲಿನ ಅಂದರೆ ಹೋಗುವುದು ಕಾಂಟ್ಯಾಕ್ಟ್ ಕೂಡ ತುಂಬ ಕಷ್ಟದ ಪ್ರದೇಶ ಇವೆರಡನ್ನು ಒಂದು ಕ್ಷೇತ್ರ ಮಾಡುವಂಥದ್ದು ತುಂಬಾ ಅವಿಜ್ಞಾನಿಕವಾದಂಥ ಒಂದು ವಿಂಗಡಣೆ ಇದು ಅಥವಾ ಒಂದು ಕ್ಷೇತ್ರ ರಚನೆ ಇದು ಸೊ ಇದೇನಾಗಿದೆ ಕೇಳಿದ್ರೆ ಇವತ್ತು ಮಾತ್ರ ಕಲ್ಚರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನಮಗೂ ಮತ್ತು ಚಿಕ್ಕಮಗ್ಳೂರ್ನ ನೋಡಿದಾಗ ಅಲ್ವ ಹವಾಮಾನದಲ್ಲಿ ಕೂಡ ವ್ಯತ್ಯಾಸ ಇದೆ ಬೆಳೆಯಲ್ಲಿ ಕೂಡ ವ್ಯತ್ಯಾಸ ಇದೆ ಎಲ್ಲದರಲ್ಲೂ ವ್ಯತ್ಯಾಸ ಇದೆ ಅವಾಗ ಏನಾಯ್ತು ಮೊದಲು ಈ ಧ್ವನಿ ಬರಲೇ ಇಲ್ಲ ನೋಡಿ ತುಂಬ ಇವತ್ತು ಹೊಸದಾಗಿ ನಾವು ಚುನಾವಣೆ ಮಾಡ್ತಾ ಇದ್ದಲ್ಲ ಎರಡ್ ಸಾವಿರದ ಹನ್ನೆರಡು ಅಥವಾ ಎರಡ್ ಸಾವಿರದ ಒಂಬತ್ತರಂತ ಡಿಲಿಮಿಟೇಷನ್ ಆದ ನಂತರ ಕೂಡ ಕೆಲವು ಚುನಾವಣೆ ಮಾಡಿದ್ದೇವೆ ಆದರೆ ಅಲ್ಲಿವರೆಗೂ ಕೂಡ ಈ ಧ್ವನಿ ಬರಲಿಲ್ಲ ಈಗ ಹೊಸದಾಗಿ ಒಂದು ಧ್ವನಿ ಹುಟ್ಕೊಳ್ತಾ ಇದೆ ಏನು ಕೇಳಿದ್ರೆ ಇದುವರೆಗೆ ಬಂದಂತ ಸಂಸದರೆಲ್ಲರೂ ಕೂಡ ಉಡುಪಿ ವಲಯದವರು ಉಡುಪಿ ಈ ಕಡೆಯವರು ನಮ್ಮ ಕಡೆಗೆ ಯಾವುದೇ ಒಂದು ಪ್ರಾತಿನಿಧ್ಯ ಸಿಗಲಿಲ್ಲ ಎಸ್ಪೆಷಲಿ ಎಂ ಸೀಟ್ ನಾನು ಯಾಕೆ ಪ್ರಶ್ನೆ ಎತ್ತಿಕ ಹೇಳಿದರೆ ಪ್ರಶಾಂತರೊಂದು ಪ್ರಶ್ನೆ ಎತ್ತಿದ್ರು ನಮಗೆ ಪ್ರಾದೇಶ ಪ್ರದೇಶದವರೇ ಆದರೆ ನಮಗೆ ಅನುಕೂಲ ಅಂತ ಈಗ ಪ್ರಶಾಂತರಿಗೆ ಇನ್ನೊಂದು ನಾವು ಪ್ರಶ್ನೆ ಕೇಳ್ಬೋದು ನೀವು ಚಿಕ್ಕಮಗಳೂರು ಕ್ಯಾಂಡಿಡೇಟ್ ಕೊಟ್ಟರೆ ನೀವು ಒಪ್ಕೊಳ್ತೀರಾ ಅಥವಾ ಉಡುಪಿಯರ ಜಯಪ್ರಕಾಶ್ ಅಡ್ಡಿಯವರೇ ನಿಮ್ಗೆ ಆಗಬೇಕಾ ಅನ್ನೋ ಪ್ರಶ್ನೆ ಅವರಿಗೆ ನಾವು ಕೇಳಬೇಕಾಗತ್ತೆ ಅಲ್ವಾ ಸೊ ಈ ರೀತಿ ಅಂದರೆ ಒಂದು ಅವರು ಹೇಳೋದು ಒಪ್ಕೊಳ್ತಾನೆ ಯಾಕೆ ಕೇಳಿದ್ರೆ ಎಲ್ಲಿನೋರು ತಂದು ಇಲ್ಲಿ ಕೂರಿಸಿದರೆ ಅವರು ಸದಾಕಾಲ ಇರಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಲ್ವಾ ನಾವು ಫಾರ್ ಎಕ್ಸಾಂಪಲ್ ಉಸ್ತುವಾರಿ ಸಚಿವರನ್ನು ಬಳ್ಳಾರಿಯಿಂದ ತಂದು ಇಲ್ಲಿ ಕೂರಿಸ್ತೇವೆ ಬೆಳಗಾವಿದಂದು ಇಲ್ಲಿ ಕೂರಿಸ್ತೇವೆ ಅಂತ ಹೇಳಿದ್ರೆ ಅವರು ಬರ್ಲಿಕ್ಕೆ ಆಗೋದಿಲ್ಲ ಸೊ ಅದೇ ರೀತಿಯ ಸಮಸ್ಯೆಗಳು ಎಂ ಪಿ ಇದರಲ್ಲಿ ಕೂಡ ಬರ್ತದೆ ಖಂಡಿತವಾಗಿ ಅವ್ರು ಹೇಳೋ ಪ್ರಕಾರ ಆದಷ್ಟು ಮಟ್ಟಿಗೆ ಸ್ಥಳೀಯರಿಗೆ ಕೊಟ್ಟರೆ ನಿಮ್ಮ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಲಿಕ್ಕೆ ಒಂದು ಅವಕಾಶ ಆಗತೇನೋ ನಾನು ಒಪ್ಪಳ್ತೇನೆ ಓಕೆ ಅಚಿಗ ಅಲ್ಲಿ ಸ್ಥಳೀಯ ಅಭ್ಯರ್ಥಿ ಪ್ರಕಾರ ಸರಿ ಅವರು ಹೇಳ್ತಾರೆ ಉಡುಪಿಯಲ್ಲಿ ಹೇಳ್ತಾರೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಕೊಡ್ಬೇಕು ಅಂತ ಇವರು ಹೇಳೋದು ಕೂಡ ಸರಿ ಇದೀಗ ನೋಡಿ ಕೂದ್ಲೇ ಸರ್ ಈಗ ಉಡುಪಿ ವರ್ಸಸ್ ಚಿಕ್ಕಮಗಳೂರು ಆ ರೀತಿಯಲ್ಲಿ ನಡೆತಾ ಇದು ಅಪಾಯಕಾರಿ ಮತ್ತೆ ಯಾಕೆ ಹೇಳಿದ್ರೆ ಈ ರೀತಿಯ ಪ್ರಾದೇಶಿಕವಾದ ಒಂದು ಪೈಪೋಟಿ ಉಂಟಲ್ಲ ಅಥವಾ ಇದು ಇದು ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಉದಾಹರಣೆಗೆ ಇವತ್ತು ನಾವು ನೋಡ್ತೇವೆ ಕಾಂಗ್ರೆಸ್ ನಾಲ್ಕು ಸೀಟುಗಳನ್ನು ಅಲ್ಲಿ ಗೆಳಿಸ್ಕೊಂಡಿದ್ದಾರೆ ಇಲ್ಲಿ ಚಿಕ್ಕಮಗ್ಳೂರಿನಲ್ಲಿ ಬಿ ಜೆ ಪಿಯವರು ಇಲ್ಲಿ ನಾಲ್ಕು ಸ್ಥಾನ ಗಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಇಶ್ಯೂ ಅಲ್ಲೇ ಇಡ್ತಾರೆ ನಮಗೆ ಕೊಡಿ ಅಂತ ಅವಾಗ ಏನಾಗುತ್ತೆ ಈ ಆ ಪ್ರದೇಶ ಈ ಪ್ರದೇಶ ಅನ್ನುವಂಥದ್ದು ಈ ರೀತಿಯ ರೀತಿಯಲ್ಲಿ ಓಟ್ ಡಿವೈಡ್ ಆಗುವಂಥ ಅಥವಾ ಓಟ್ ಅನ್ನು ಕ್ರೋಢೀಕರಿಸುವಂಥ ಸಾಧ್ಯತೆ ಇದೆ ಅದು ಆಗತ್ತೆ ಇದು ಸಾಧ್ಯತೆಗಳಿದೆ ಇದು ಒಳ್ಳೆಯ ಸಿಂಪ್ಟಮ್ ಅಲ್ಲ ಯಾಕೆ ಕೇಳಿದ್ರೆ ಕ್ಷೇತ್ರ ಅಂತ ಹೇಳಿದ್ರೆ ಒಂದೇ ನಾವು ಹೇಳುವಾಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಲ್ವಾ ಬೇರೆ ಎಲ್ಲ ಕ್ಷೇತ್ರಗಳ ಈ ಸಮಸ್ಯೆ ಇಲ್ಲ ಒಂದೊಂದು ಕ್ಷೇತ್ರ ಹೇಳ್ತಾ ಮೈಸೂರು ಕ್ಷೇತ್ರ ದಕ್ಷಿಣ ಕ್ಷೇತ್ರ ಉತ್ತರ ಹಾಗಲ್ಲ ಎರಡು ಜಿಲ್ಲೆಗಳು ಸೇರಿಸಿ ಒಂದು ಕ್ಷೇತ್ರ ಇದೆ ಅಲ್ವಾ ಅದನ್ನ ನೀವು ಬೈಂದೂರು ಶಿವಮೊಗ್ಗಕ್ಕೆ ಹಾಕಿದ್ರೆ ಅವರು ಶಿವಮೊಗ್ಗ ಬೈಂದೂರು ಕ್ಷೇತ್ರ ಹೇಳೋದಿಲ್ಲ ಶಿವಮೊಗ್ಗ ಕ್ಷೇತ್ರ ಹೇಳ್ತಾರೆ ಸೊ ಈ ಒಂದು ಸಮಸ್ಯೆ ಮುಖ್ಯವಾಗಿ ಉಡುಪಿ ಚಿಕ್ಕಮಗಳೂರಿಗೆ ಬಂದಿದೆ ಅಲ್ವಾ ಇತ್ತೀಚಿನ ಧ್ವನಿಗಳು ಎತ್ತಾಯಿತು ನಾನು ಯಾಕೆ ಕೇಳಿದ್ರೆ ಹೊಸ ಹೊಸ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಹುಡ್ಕೊಳ್ತಾ ಇದೆ ಇದು ಹುಡ್ಕೊಳ್ಬಾರದು ಹುಡ್ಕೊಳ್ಳಿ ಕಾರಣ ಇವರೇ ನಮ್ಮ ಜನಪ್ರತಿನಿಧಿಗಳೇ ಯಾಕೆ ಗೊತ್ತುಂಟ ನಾವು ಜನರನ್ನು ಬೈದೂರು ಪ್ರಯೋಜನ ಇಲ್ಲ ಈಗ ಪ್ರಶಾಂತ್ ಹೇಳಿದ್ರೆ ಮತ್ತೊಂದು ಮತ್ತೆ ಯಾವಾಗ ಆಯ್ಕೆಗೊಂಡವರು ಸಮರ್ಪಕವಾಗಿ ಎರಡು ಕ್ಷೇತ್ರಗಳಿಗೆ ನ್ಯಾಯ ಕೊಡಬೇಕು ಚಿಕ್ಕಮಗಳೂರಿಗೆ ಕೊಡಬೇಕು ಇಲ್ಲಿ ಕೊಡಬೇಕು ಹದಿನೈದು ದಿನ ಅಲ್ಲಿಗೆ ಹೋದ್ರೆ ಹದಿನೈದು ದಿನ ಇಲ್ಲಿಗೂ ಬರಬೇಕು ಅವರು ಆ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿ ಇದ್ರೆ ಎರಡು ಕ್ಷೇತ್ರಗಳಿಗೆ ಗುರುತು ಇರುವಂತ ಪರಿಚಯ ಇರುವಂತಹ ವ್ಯಕ್ತಿ ಇದ್ರೆ ಆಗ ಇದು ಸಾಧ್ಯ ಆಗುತ್ತೆ ಸಾಧ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಂತ ಒಂದು ಸಮಸ್ಯೆ ಬಂದಿರ್ಲಿಕ್ಕೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಅಂಶುಮನ್ ಗೌಡ ಅಂತ ಇದ್ದಾರೆ ಮತ್ತೆ ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಇಬ್ರು ಕೂಡ ಪ್ರಬಲವಾದ ನಾಯಕರು ಇವರ ಹೆಸರು ಕೇಳಿ ಬರ್ತಾ ಉಂಟು ಸರ್ ಅದೇ ರೀತಿ ಅವರು ಅಪಾರ ಬೆಂಬಲ ಬೆಂಬಲಿಗರು ಕೂಡ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಇವರಿಗೆ ಕೂಡ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಸುಧೀರ್ ಕುಮಾರ್ ಮುರೊಳ್ಳಿ ಅವರ ಬೆಂಬಲಿಗರು ಹೇಳ್ತಾರೆ ಇವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಅಂಶುಮನ್ ಗೌಡ ಅವರ ಬೆಂಬಲಿಗರು ಹೇಳ್ತಾರೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಸರ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಖಂಡಿತ ಯಾಕೆ ನಾವು ಉಡುಪಿಯಲ್ಲಿ ಕೂತು ಉಡುಪಿಯ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಬೇಜಾರಾಗಬಹುದು ಹೌದು ನೀವು ಉಡುಪಿಯವರು ಕೂತ್ಕೊಂಡು ಉಡುಪಿಯಲ್ಲಿ ಸ್ಟುಡಿಯೋದಲ್ಲಿ ನಿಮ್ಮವರೇ ಅಭ್ಯರ್ಥಿ ಆಗ್ಬೇಕಂತೀರಿ ನಮ್ಮ ಬಗ್ಗೆ ಸ್ವಲ್ಪ ಮಾತಾಡದಿದ್ರೆ ಅವರು ಖಂಡಿತ ಬೇಜಾರಾಗೋ ಸ್ವಾಭಾವಿಕರೇ ಹಾಗೇನಂತ ಅಂಶುಮಂತ್ ಗೌಡ ಇರಬಹುದು ಮುರೋಳಿ ಸುಧೀರ್ ಮುರೋಳಿ ಇರಬಹುದು ಸಮರ್ಥ ವ್ಯಕ್ತಿ ಇರ್ಬೋದು ಯಾಕೆ ಕೇಳಿದ್ರೆ ನಮ್ಗೆ ನನ್ನಂತವರಿಗೆ ಸ್ವಲ್ಪ ಅಪರಿಚಿತ ಇರಬಹುದು ಪಕ್ಷದ ನೆಲೆಯಲ್ಲಿ ಅವರು ಕೆಲಸ ಮಾಡಿರಬಹುದು ಹಂಶುಮಂತ ಗೌಡ್ರು ಮನೆ ತಾನೇ ಹೇಳ್ತಾ ಇದ್ರು ನನ್ನ ಜೊತೆ ಮಾತಾಡುವ ಕೂಡ ಮಾತು ಹೇಳಿದರು ಯಾಕೆ ಕೇಳಿದ್ರೆ ನಾನು ಕೂಡ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದವನು ನಾವು ಕೂಡ ನಾವು ಕೂಡ ಪಕ್ಷದ ಮೂಲ ಕಾಂಗ್ರೆಸ್ನಲ್ಲಿ ಹುಟ್ಟಿದವರು ಪಕ್ಷ ಸಿದ್ಧಾಂತಗಳಿಗೆ ಅಂಟಿಕೊಂಡವರು ಸೋಲುವುದು ಗೆಲ್ಲುವುದು ಎರಡನೇ ಪ್ರಶ್ನೆ ಪಕ್ಷ ನಾವು ಕೊಟ್ಟಂತ ಸೇವೆಗೆ ಒಂದು ಗುರುತನ್ನು ಕೊಡಬೇಕು ಮಾನ್ಯತೆ ಕೊಡಬೇಕು ಅನ್ನೋ ಧ್ವನಿ ಎತ್ತಿತ್ತು ತಪ್ಪಲ್ಲ ಖಂಡಿತ ನೂರಕ್ಕೆ ನೂರು ನೀವು ಯಾರೋ ಹೊರಗಿನಿಂದ ಬಂದು ಕೂರಿಸಿ ಗೆಲ್ತಾರಂತ ಹೇಳ್ಕೊಂಡು ಗೆಲ್ಲುವ ಕುದುರೆ ನಿಲ್ಲಿಸ್ತೀರಿ ಪಕ್ಷದ ಕಾರ್ಯಕರ್ತನ ಸ್ಥಿತಿ ಏನಾಗಬೇಕು ಎಲ್ಲ ದುಃಖ ದುಮ್ಮಾನಿಗಳನ್ನು ತೋಡ್ಕೊಂಡ್ರವರು ನಾವು ತಪ್ಪಂತ ಹೇಳ್ತೇ ಇಲ್ಲ ಅಥವಾ ಸುರಳಿ ಮರು ಅವರು ಕೂಡ ಉತ್ತಮ ವಾಗ್ಮಿ ಕೂಡ ಅವರು ಆರ್ ಎಸ್ ಎಸ್ ನಿಂದ ಬಂದವರು ಸಂಘಟನೆಯಲ್ಲಿ ಬಂದವರು ಮತ್ತು ಸಾಕಷ್ಟು ಹಿಂದಿನ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಕ್ಷೇತ್ರಗಳಿಗೆ ಹೋಗಿ ಭಾಷಣ ಮುಖ್ಯ ಭಾಷಣ ಯಾರು ಕೇಳಿದ್ರೆ ಮುರಳಿ ಅವರದೇ ಯಾಕೆ ಈ ರೀತಿ ಒಬ್ಬ ವಾಗ್ಮಿ ಕೂಡ ಹೌದು ಅದೇ ರೀತಿ ಅವರ ಪಕ್ಷಕ್ಕೆ ಬಿಟ್ಟದೆ ಯಾಕೆ ಅಲ್ಟಿಮೇಟ್ಲಿ ಅವರ ಪಕ್ಷ ಅವರು ನಿರ್ಧರಿಸಬೇಕಾಗತ್ತೆ ಅಲ್ವಾ ನಾವು ಅವರು ಆ ಕಡೆಯಿಂದ ಗುರುತಿಸಿಕೊಂಡಿರಬಹುದು ದೂರ ಇರಬಹುದು ಅದು ಬೇರೆ ಆದ್ರೆ ಇಡೀ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರವನ್ನು ಇಟ್ಟುಕೊಂಡ್ರೆ ಅವರು ಸಮರ್ಥ ಇರ್ಬೋದು ಇರ್ಬೋದು ಅಂತ ಹೇಳ್ತಾ ಇಲ್ಲ ನಾನು ಒಂದು ಕೇಳುವಂತಹದ್ದು ಅದು ಸರಿ 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 ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹಲೋ ಹಲೋ ಕೇಳಿಸ್ತಾ ಇದೆ ಸರ್ ಟಿವಿ ಒಲಿ ಮುನ್ನ ಮ್ಯೂಟ್ ಮಾಡಿ ಸರ್ ಹೇಳಿ ತಮ್ಮ ಹೆಸರು ಸರಿ ಹೇಳಿ ನಮ್ಮ ಕುಂದಾಪುರಕ್ಕೆ ಕುಂದಾಪುರ ಚಿಕ್ಕಮಂಗ್ಳೂರ್ ಕ್ಷೇತ್ರಕ್ಕೆ ಉಡುಪಿ ಕುದ್ದು ಚಿಕ್ಕಮಂಗ್ಳೂರ್ ಕ್ಷೇತ್ರಕ್ಕೆ ಪ್ರಮೋದ್ ಮುದ್ವರಾಜ್ ಕೊಡಿ ಸರ್ ಪ್ರಮೋದ್ ಮುದ್ವರಾಜ್ ಅಭ್ಯರ್ಥಿಯಾಗಿ ಬಯಸ್ತಾ ಇದೀರ ತಾವು ಕಾರಣ ಕೇಳ್ಬಹುದಾ ಸರ್ ಯಾಕೆ ಅವ್ರು ಬೇಕು ಅಂತ ಏನು ಅಂದ್ರೆ ಯಾಕೆ ಅವರನ್ನ ಅಭ್ಯರ್ಥಿಯನ್ನಾಗಿ ಬಯಸ್ತಾ ಇದ್ದೀರಾ ಅಂತ ನಮಗೆ ಇಲ್ಲಿ ಪ್ರವಾಸ ಬಂದಲ್ಲಿ ಮಾತ್ರ ನಮಗೆ ಸಿಗುವುದು ಅವರು ಇವರು ನಮ್ಮ ನಮ್ಮ ಉಡುಪಿಯವರೆಲ್ಲ ಯಾವಾಗ್ಲೂ ಸಿಗ್ತಾರೆ

ಖಂಡಿತವಾಗಿ ಮಾತಾಡ್ತಾ ಪ್ರಮೋದ್ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಅಭ್ಯರ್ಥಿಗಳು ಪಕ್ಷಗಳು ಇರ್ತದೆ ನಾವು ತಪ್ಪು ಸರಿ ಅಂತ ಹೇಳಿಕ್ ಆಗೋಲ್ಲ ಯಾಕೆ ಕೇಳಿದ್ರೆ ಎಷ್ಟ ಮಟ್ಟಿಗೆ ಅಭ್ಯರ್ಥಿಗಳು ರೀಚ್ ಆಗ್ತಾರೆ ಏನೋ ಒಂದು ತರದಲ್ಲಿ ನಾವು ಸಹಾಯ ಪಡ್ಕೊಂಡಿರ್ತೇವೆ ಅಥವಾ ನಾವು ಅವ್ರ ಸಹಾಯ ನಿರೀಕ್ಷೆ ಮಾಡಬಹುದು ಅಥವಾ ನಮ್ಗೆ ಸಿಗ್ತಾರೆ ಅನ್ನೋ ಭರವಸೆ ಇದೆ ಈ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಅಭ್ಯರ್ಥಿಗಳು ಅವರದ್ದೇ ಇರ್ತದೆ ಅದು ನಾವು ತಪ್ಪು ಅವರಲ್ಲ ಅಂತ ಹೇಳುವಂತ ಅಧಿಕಾರ ನಮ್ಗಿಲ್ಲ ಏನಿಯೋ ಅವ್ರು ಹೇಳುವಂತಹದ್ದು ಒಬ್ಬ ಮತದಾರನಾಗಿ ನಮ್ಮ ಕ್ಷೇತ್ರಕ್ಕೆ ತೀರ ಹತ್ತಿರ ಇರುವಂತ ಜನರ ಸ್ಪಂದನೆಗೆ ಸುಖಗಳಿಗೆ ಸುಖ ಕಷ್ಟ ಸ್ಪಂದಿಸುವಂತ ಪ್ರಮೋದ್ ನಮ್ಗೆ ಆಗ್ಬಹುದು ಹೇಳಿದ್ದಾರೆ ಅದು ಪಕ್ಷಕ್ಕೆ ಬಿಟ್ಟಿದ್ದು ಅವ್ರಿಗೆ ನಾವು ಏನ್ ಹೇಳೋಗಿಲ್ಲ ಮತ್ತೆ ಏನ್ ಹೇಳೋಗಿಲ್ಲ ಸರ್ ಈ ಎಲ್ಲಾ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಪರವಾದ ಕೂಗು ಕೇಳಿ ಬರ್ತಾ ಉಂಟು ಅಂತ ಅನಿಸ್ತದ ಮೇಲ್ನೋಟಕ್ಕೆ ಅಂದ್ರೆ ಸದ್ಯಕ್ಕಂತೂ ಕೇಳ್ತಾ ಇಲ್ಲ ಆದ್ರೆ ಕೆಲವೊಂದು ಟಿಕೆಟಿಗಾಗಿ ಒತ್ತಡ ಹೇರುವ ಸಂದರ್ಭದಲ್ಲಿ ಉದಾಹರಣೆಗಾಗಿ ಹೌದು ಯಾಕೆಂದ್ರೆ ಅದು ಹಿಡನ್ ಎಜೆಂಡಾ ಅದು ಉಡುಪಿ ಚಿಕ್ಕಮಗಳೂರು ಎಸ್ಪೆಷಲಿ ಉಡುಪಿ ಇಂಥದಲ್ಲಿ ಈ ಹಿಂದತ್ವದ ಏರಿಯಾ ಇದೆ ಅಲ್ಲ ನೋಡಿದರೆ ಹಿಂದತ್ವ ಪ್ರದೇಶಗಳಲ್ಲಿ ಜಾತಿಯನ್ನು ಮುನ್ನೆಲಲ್ಲಿ ಇಟ್ಕೊಂಡು ಟಿಕೆಟ್ ಅನ್ನು ಕೇಳುವಂಥ ಸಂಖ್ಯೆ ಕಡಿಮೆ ಇದೆ ಆದರೆ ಇದು ಒಳಗಿನೀತಿಯ ಅಂಡರ್ ಕರೆಂಟ್ ಅಂತ ನಾವು ಕರಿತೇವೆ ಯಾವ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಹಾಗೆ ಅಂಡರ್ ಕರೆಂಟ್ ಅಂತ ಅಂದರೆ ಅಡಿ ನೀರು ಹರಿದಿದ್ದೇ ಗೊತ್ತಾಗೋದಿಲ್ಲ ಅಂದರೆ ಏನಾಗುತ್ತೆ ಬ್ಲಡ್ ಇಸ್ ತಿಕ್ಕ ದನ್ ವಾಟರ್ ಅಂತಾರೆ ಅಂದರೆ ಆವಾಗ ಏನು ಮಾಡ್ತಾರೆ ಕೇಳಿದರೆ ಇಂಥ ಅಸ್ತ್ರಗಳು ನಡೆದು ಹೋಗುತ್ತೆ ಅಂದರೆ ಇವತ್ತು ಕೂಡ ಯಾವುದೇ ಸೀಟ್ ಕೊಡುವ ಯಾವುದೇ ಪಕ್ಷವನ್ನು ನೋಡ್ಕೊಡಿ ಸೀಟ್ ಕೊಡುವಾಗ ಸುಮ್ಮನೆ ಕೊಡೋದಿಲ್ಲ ಅವರು ಅವ್ರು ಏನು ಮಾಡ್ತಾರೆ ಜಾತಿಯವರು ಯಾವ ಸಂಖ್ಯೆಯಲ್ಲಿ ಇದ್ದಾರೆ ನೋಡ್ತಾರೆ ಅಲ್ವಾ ಅದರ ಅರ್ಥ ನಾವು ಜಾತಿ ನೋಡಿ ಓಟ್ ಸೀಟ್ ಕೊಡ್ತೇವೆ ಹೇಳೋದಿಲ್ಲ ಆದರೆ ಕೊಡುವಾಗಲೇ ಒಂದು ನಿರ್ಧಾರ ಮಾಡಿರ್ತಾರೆ ಉಡುಪಿ ಚಿಕ್ಕಮಗ್ಳೂರಿನಲ್ಲಿ ಯಾವ ಜಾತಿ ಡಾಮಿನೇಟ್ ಜಾತಿ ಇದೆ ಕ್ಯಾಸ್ಟ್ ಬಿಲ್ಲವರಿದ್ದಾರ ಬಂಟ್ರ ಇದ್ದಾರ ಅಥವಾ ಬೇರೆ ಕ್ಯಾಸ್ಟ್ ಇದ್ದಾರಾ ಇದು ಹೇಗೆ ಕನ್ಸಾಲ್ಡೇಟ್ ಆಗ್ಬೋದು ಇದೆಲ್ಲ ಅವರ ತಲೆಯಲ್ಲಿ ಇರ್ತದೆ ಹಾಗಂತ ಜಾತಿ ಪೂರ್ತಿ ಒಂದೇ ಕಡೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಆ ಕಡೆ ಫ್ಲೋಟ್ ಆಗಿಬಿಟ್ರೆ ಅದು ವಿನಿಂಗ್ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ ನೀವು ಕೇಳಿದ ಪ್ರಶ್ನೆ ಏನು ಕೇಳಿದರೆ ಚಿಕ್ಕಮಗಳೂರು ಉಡುಪಿ ಈ ಪ್ರದೇಶದಲ್ಲಿ ಪ್ರಸ್ತುತ ಈಗ ಜಾತಿಯ ಸಮೀಕರಣ ಆಗ್ತಾ ಅಂತ ಇಲ್ಲ ಆದರೆ ಸೀಟು ಕೇಳುವಾಗ ನಾನು ನೋಡಿದೇನೆ ಮಗುವೇರ ಸಂವಿಧಾನದವರು ಏನು ಮಾಡಿದ್ರು ನಮಗೆ ಒಂದು ಕೊಡಬೇಕು ಅಂತ ಹೇಳಿದರು ಅವರು ಹೇಳ್ತಾರೆ ಎರಡು ಕ್ಷೇತ್ರದಲ್ಲಿ ಒಂದಾದರೂ ನಮಗೆ ಕೊಡಬೇಕು ಅಂತ ಹೇಳಿದರು ನೀವು ನೋಡಿದ್ರಿ ಇತ್ತೀಚಿನ ಅದರಲ್ಲಿ ಮಂಗಳೂರು ಮತ್ತು ಉಡುಪಿಯಲ್ಲಿ ಕನಿಷ್ಠ ಪಕ್ಷ ಬಿಲ್ಲವರಿಗೆ ಒಂದು ಸ್ಥಾನ ಕೊಡಬೇಕು ಅಂತ ಹೇಳಿದರು ಅಥವಾ ಬಂಟ್ರು ಕೇಳಬಹುದು ಕೇಳಿದರೆ ಗೊತ್ತಿಲ್ಲ ನನಗೆ ಕೇಳ್ಬೋದು ನಮ್ಗೂ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ನಾನು ಯಾಕೆ ಇದನ್ನ ಯತ್ನಂತೆ ಕೇಳಿದ್ರೆ ಕೆಲವೊಮ್ಮೆ ನೇರವಾಗಿ ಕೇಳಿದಿದ್ರು ಪರೋಕ್ಷವಾಗಿ ಜಾತಿ ಸಮುದಾಯಗಳು ಒತ್ತಡ ಹೇರುವ ತಂತ್ರಗಾರಿಕೆ ಇವತ್ತು ಇದೆ ಇದು ಇದೆ ಅಲ್ವಾ ಸೊ ಇದನ್ನು ನಾವು ಅಲ್ಲಗಳೆಯುವ ಹಾಗೆ ಇಲ್ಲ ಹಾಗಂತ ಇದು ವರ್ಕ್ ಅಂತ ನಾನು ಕೂಡ ಹೇಳೋಲ್ಲ ಅಲ್ವಾ ಈ ರೀತಿಯಲ್ಲಿ ಅಥವಾ ನೀವು ಚಿಕ್ಕಮಗ್ಳೂರ್ ಕಡೆ ಹೋದಾಗ ಅಲ್ಲಿ ಗೌಡ ಕಮ್ಯುನಿಟಿ ಅವರು ಇದ್ದಾರೆ ಜಾಸ್ತಿ ಸಂಖ್ಯೆ ಇದ್ದಾರೆ ಲಿಂಗಾಯತ ಕಮ್ಯುನಿಟಿ ಸ್ವಲ್ಪ ಇರಬಹುದು ಸೊ ಬೇರೆ ಎಲ್ಲ ಕಮ್ಯುನಿಟಿಗಳು ನಾ ಯಾಕೆ ಒಂದು ರೀತಿಯಲ್ಲಿ ಇದನ್ನು ಕೂಡ ಪರಿಗಣಿಸಬೇಕಾಗತ್ತೆ ಸೀಟು ಕೊಡುವಾಗ್ಲೂ ಕೂಡ ಇದನ್ನೆಲ್ಲವನ್ನು ಕೂಡ ಪರಿಗಣಿಸ್ಕೊಂಡೇ ಸೀಟ್ ಕೊಡಬೇಕಾಗತ್ತೆ ಅಲ್ವಾ ಎಲ್ಲಿ ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಸಾಮರ್ಥ್ಯ ಇದ್ರೂ ಕೂಡ ನೀವು ಕೆಲವೊಮ್ಮೆ ಜಾತಿಯನ್ನು ಕೂಡ ಪರಿಗಣಿಸಿಕೊಡುವಂತ ಸಂಪ್ರದಾಯ ನಮ್ಮಲ್ಲಿ ಇದೆ ಸರಿ ಅಂತ ಹೇಳ್ತಾ ಇಲ್ಲ ಬಟ್ ਦੇ। ওকে। ਇਰਸਪੈਕਟਡ ਪਾਰਟੀ ਆ ਦੀ ਦੇ। ਹੂੰ ਹੂੰ। ਓਕੇ ਨੂੰ ਸਰ ಉಡುಪಿಯಲ್ಲಿ ಎಲ್ಲಾ ಶಾಸಕರು ಕೂಡ ತಟಸ್ಥವಾಗಿದ್ದಾರೆ ಯಾರೊಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಮಾತಾಡ್ತಾರೆ ಎಲ್ಲಿ ಇದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಈ ಪ್ರಶ್ನೆ ಎಲ್ಲ ಶಾಸಕರು ಕೇಳೋದು ಒಳ್ಳೇದು ಯಾಕಂದ್ರೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಈಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಜನ ಶಾಸಕರು ಇದ್ದಾರೆ ನಾಲ್ಕು ಜನ ಶಾಸಕರು ಕೂಡ ಬಿಜೆಪಿಯವರು ಇವರು ಎಲ್ಲಿ ಕೂಡ ಗೋ ಬ್ಯಾಕು ಕಮ್ ಬ್ಯಾಕ್ ಅನ್ನೋ ಧ್ವನಿಯಲ್ಲಿ ಇಲ್ಲ ಅಥವಾ ಯಾರಿಗೆ ಸೀಟ್ ಕೊಡ್ಬೇಕು ಅನ್ನೋದ್ರಲ್ಲಿಯೂ ಇಲ್ಲ ಯಾವುದೆಲ್ಲ ತಟಸ್ಥವಾಗಿ ನಿಂತಿದ್ದಾರೆ ನನಗನ್ಸುತ್ತೆ ಇವರಿಗೆ ಮೇಲಿಂದ ಒಳ್ಳೆ ಒಂದು ಸಂದೇಶ ಬಂದಿರಬೇಕು ನೀವು ಮಾತಾಡಬಾರ್ದು ಅಂತ ಯಾಕೆ ಕೇಳಿದ್ರೆ ನೀವು ಮಾತಾಡಿದ್ರೆ ಅವ್ರು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಯಾಕೆ ಕೇಳಿದ್ರೆ ಯಾರು ಪರವಾಗಿ ಮಾತಾಡ್ಬೇಕು ನಾವು ಅಲ್ವಾ ಅದೇ ನಾವು ಮಾತಾಡಿದ್ರೆ ಏನಾಗತ್ತೆ ನಾವ್ ಒಂದು ಟಾರ್ಗೆಟ್ ಆಗಿ ಬಿಡ್ತೇವೆ ಅಂತ ಹೇಳಿದ್ರೆ ಮಾತಾಡದೇ ಇರುವಂತದ್ದು ಅಲ್ವಾ ನೀವು ಯಾರಿಗೆ ಕೊಡಿ ನಾವು ರೆಡಿ ಅಂತ ಅಲ್ವಾ ಅವ್ರು ಅದ್ಕೆ ಹೇಳ್ತಾರೆ ಅಧ್ಯಕ್ಷರು ಕೂಡ ಬಿಜೆಪಿ ಅಧ್ಯಕ್ಷರು ಬನ್ನಿ ಹೇಳಿಬಿಟ್ರು ನಮ್ಮ ಅಭ್ಯರ್ಥಿ ಕಮಲ ಅಂತ ಅಂದ್ರೆ ಯಾಕೆ ಕೇಳಿ ಇದು ಒಂದು ಜಾಣತನದ ನಡೆ ಹೋದು ನುಡಿ ಹೋದು ಆ ದೃಷ್ಟಿಯಲ್ಲಿ ನಮ್ಮ ಏನು ಉಡುಪಿಯ ನಾಲ್ಕು ವಿಧಾನಸಭಾ ಕ್ಷೇತ್ರದ ವಿನ್ನಿಂಗ್ ವಿನ್ನರ್ಸ್ ಏನಿದ್ದಾರೆ ಅವರು ತಡಸ್ಥವಾಗಿದ್ದಾರೆ ಅದೇ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಚಿಕ್ಕಮಗಳೂರಿನಲ್ಲಿ ತುಂಬಾ ಚುರುಕಾಗಿದ್ದಾರೆ ಸೋತವರೇ ನೋಡಿ ಅಲ್ಲಿ ಬಿಜೆಪಿಯವರು ಸೋತವರು ಚುರುಕಾಗಿದ್ದಾರೆ ಇಲ್ಲಿ ಗೆದ್ದವರು ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತಾಡಬಹುದು ಯಾಕೆ ಸೋತವರು ಅವರು ಸೋತವರು ಮಾತಾಡಬಹುದು ಗೆದ್ದವರು ಮಾತಾಡೋದಿಲ್ಲ ಅದು ಅದು ಅಲ್ಲ ಅದು ಇದು ಅವರ ಜಾಣತನ ಅದು ಆತನವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾಕೆ ಕೇಳಿದ್ರೆ ಅದು ಒಂದು ರೀತಿಯ ಸರಿ ಪಾರ್ಟಿ ತಪ್ಪಂತ ಹೇಳ್ತಾ ಇಲ್ಲ ಪಾರ್ಟಿಯ ಒಂದು ಡಿಸಿಪ್ಲಿನ್ಗೆ ಹೆಡಿಯರ್ ಆಗಿದ್ದಾರೆ ಏನು ಅದು ಗೊತ್ತಿಲ್ಲ ಉಡುಪಿಗೆ ಟಿಕೆಟ್ ಅಥವಾ ಟಿಕೆಟ್ ಸಿಗ್ಬೇಕ ಅ ಚಿಕ್ಕಮಗ್ಳೂರು ಅಂದು ನಾನು ಹೇಳಿಕಾಗುದಿಲ್ಲ ನೀವು ಹೇಳಿಕಾಗುದಿಲ್ಲ ಯಾಕೆ ಅದ ಯಾಕೆ ಕೇಳಿದ್ರೆ ಒಂದು ನಾನು ಇಲ್ಲಿಗೆ ಸಿಗ್ಬೇಕಂತ ಹೇಳಿದಾಗ ಸ್ಟುಡಿಯೋದಲ್ಲಿ ಕೂತು ಹೇಳಿದ್ರೆ ಅವರು ಉಡುಪಿಯವರು ಇಲ್ಲಿಗೆ ಸಿಗ್ಬೇಕು ಅಥವಾ ಚಿಕ್ಕಮಗಳೂರು ಸಿಗ್ಬೇಕು ನಾನ್ ಹೇಳೋದು ಯಾರಿಗೆ ಸಿಗ್ಲಿ ಒಬ್ಬ ಸಮರ್ಥ ಅಭ್ಯರ್ಥಿ ಸಿಗ್ಲಿ ಅದು ಚಿಕ್ಕಮಗಳೂರು ಅಭ್ಯರ್ಥಿ ಕೊಟ್ಟರು ಅವನು ಸ್ಥಳೀಯ ಅಭ್ಯರ್ಥಿ ಆಗ್ತಾನೆ ಉಡುಪಿಗೂ ಕೂಡ ಉಡುಪಿ ಅಭ್ಯರ್ಥಿ ಕೊಟ್ಟರು ಕೂಡ ಚಿಕ್ಕಮಗಳೂರದ ಸ್ಥಳೀಯ ಅಭ್ಯರ್ಥಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಯಾಕೆ ಆ ಒಂದು ಪರಿಸ್ಥಿತಿ ನಾವು ಇದ್ದೇವೆ ಇವತ್ತು ಡಿಲಿಮಿಟೇಷನ್ ಆದ ನಂತರ ಚಿಕ್ಕಮಗ್ಳೂರು ಉಡುಪಿ ಅನ್ನುವಂಥದ್ದು ಒಂದು ಯೂನಿಟ್ ಈಗ ಲೋಕಸಭೆಯಲ್ಲಿ ಒಂದು ಯೂನಿಟ್ ಅಲ್ವಾ ಹಾಗೆನ್ನುವಾಗ ಅದು ಆ ಸ್ಥಳೀಯ ಅಂತ ಆ ರೀತಿಯಲ್ಲಿ ನಾವು ಬೈಫರ್ಕೇಟ್ ಮಾಡಬಾರ್ದು ಅವ ಚಿಕ್ಕಮಗ್ಳೂರ್ನವ್ನು ಇರ್ಬೋದು ಉಡುಪಿಯನ್ನು ಇರ್ಬೋದು ಮಾತ್ರ ಅಲ್ಲ ಇನ್ನೊಂದು ಕಂಡೀಷನ್ ಹೇಳ್ತೇನೆ ಯಾರೇ ಇರಲಿ ಯಾರು ಏನು ಮಾಡಬೇಕಂದ್ರೆ ನಾನು ಉಡುಪಿಯಿಂದ ಆಯ್ಕೆ ಇದ್ದೇನೆ ಅಂತ ಹೇಳ್ಕೊಂಡು ಚಿಕ್ಕಮಗ್ಳೂರನ್ನ ನಿಗ್ಲೆಕ್ಟ್ ಮಾಡಬಾರ್ದು ಚಿಕ್ಕಮಗ್ಳೂರಿನ ಆಯ್ಕೆ ಅಂತ ಹೇಳಿ ಈ ಕಡೆ ಬಾರದೇವರು ಇರಬಾರ್ದು ಎರಡನ್ನೂ ಸಮದೃಷ್ಟಿ ಸಮಚಿತ್ತದಿಂದ ನೋಡುವಂಥ ಒಬ್ಬ ಜನಪ್ರತಿನಿಧಿ ಇಲ್ಲಿ ಬೇಕು ಅನ್ನುವುದು ಸಾಮಾನ್ಯ ಮತದಾರನ ಒಂದು ಧ್ವನಿ ಕೂಗು ಕೂಡ ಹೌದು ಖಂಡಿತ ಅಂತವರೇ ಬೇಕಾಗತ್ತೆ ಖಂಡಿತ ಮುಖಕ್ಕೆ ಏನಾದ್ರೂ ಅವಕಾಶ ಕೊಡುವಂತ ಚಾನ್ಸಸ್ ಅಚ್ಚರಿಯ ಆಗಬಹುದು ಅಂದ್ರೆ ಈಗ ಕೆಲವು ಕೆಲವು ಹೀಗೆ ಸುದ್ದಿ ಹರಿದಾಡ್ತಿದೆ ಸೋಶಿಯಲ್ ಮೀಡಿಯಾ ಅದರಲ್ಲಿ ಇದೆ ಈಗ ಉದಾಹರಣೆಗಾಗಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಗ್ ಅವ್ರಿಗೆ ಸಿಂಹರವ್ರಿಗೆ ಕೊಡ್ಲಿಲ್ಲ ಅವ್ರನ್ನ ತಂದು ಇಲ್ಲಿ ಕೂರಿಸಿ ನಾವು ಗೆಲ್ಸ್ತೇವೆ ಅಂದ್ರೆ ಕೊಡಬಾರ್ದಂತೇನಿಲ್ಲ ಬಿ ಜೆ ಪಿ ಒಂದು ಇದಿದೆ ಯಾರನ್ನು ಎಲ್ಲಿ ತಂದು ನಿಲ್ಲಿಸಿದ್ರು ಗೆಲ್ಲಿಸ್ತೇನೆ ಅನ್ನೋ ಧೈರ್ಯ ಅವರಿಗೆ ಇದೆ ವಿಶ್ವಾಸ ಇದೆ ನನಗಂತೂ ಇಲ್ಲ ಅವ್ರಿಗಿದೆ ಆದರೆ ಇಲ್ಲ ಆದರೆ ಕೊಡುವುದು ಅಷ್ಟು ಕೊಡಲಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕೆ ಕೇಳಿದರೆ ಇಲ್ಲಿನವರೇ ಆಕಾಂಕ್ಷಿಗಳು ಸಾಕಷ್ಟು ಮಂದಿ ಇದ್ದಾರೆ ಅಲ್ವಾ ಇಲ್ಲಿನೇ ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಇರುವಾಗ ಇನ್ನೊಬ್ಬರನ್ನ ಹೊರಗೆ ತಂದು ಕೂರಿಸಿದರೆ ಸ್ಥಳೀಯರು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೋ ಗೊತ್ತಿಲ್ಲ ಅಲ್ವಾ ಬರೇ ಒಂದು ಹಿಂದತ್ವ ಅಲೆ ಇದೆ ಮೋದಿ ಅಲೆ ಇದೆ ನಾವು ಗೆಲ್ಲಿಸ್ತೇವೆ ಅನ್ನೋದನ್ನು ತಂದು ಕೂರಿಸ್ಬೇಕು ಬಿಟ್ಟರೆ ಈ ಸ್ಥಳೀಯ ಸಮಸ್ಯೆಗಳಿಗೆ ಎಷ್ಟು ಸ್ಪಂದಿಸ್ತಾರೆ ಅಲ್ಲ ಇವರೇ ಅಲ್ಲ ಎತ್ತಿದ್ದು ಸ್ಥಳೀಯರಿಗೆ ಸೀಟ್ ಕೊಡಿ ಸ್ಥಳೀಯರಿಗೆ ಸೀಟ್ ಕೊಡಿ ಅಂತ ಹೇಳುದು ಇವರೇ ಅಲ್ವಾ ಹೊರಗಿನವರು ತಂದ್ರೆ ಇವ್ರು ಹೇಗೆ ಬೆಂಬಲಿಸ್ತಾರೆ ಇದೆಲ್ಲ ಪ್ರಶ್ನೆಗಳು ಬರ್ತದೆ ಅದು ಮತ್ತೆ ಬಿಜೆಪಿ ಬಿಟ್ಟು ಅವರು ಏನ್ ಕೇಳಿದ್ರೆ ಅವರಿಗೆ ನಾವು ಯಾರನ್ನು ತಂದಿಲ್ಸಿದ್ರು ಗೆಲ್ಲಿಸ್ತೇವೆ ಅನ್ನೋ ಧೈರ್ಯ ಅವರಿಗಿದೆ ಅಲ್ವಾ ಅದು ಅವರೆಲ್ಲ ಕ್ಯಾಲ್ಕುಲೇನ್ ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಕಾಂಗ್ರೆಸ್ನವರಿಗೆ ಆದ್ಯ ಇಲ್ಲ ಕಾಂಗ್ರೆಸ್ನವರು ಏನ್ ಕೇಳಿದ್ರೆ ಉಡುಪಿಯಲ್ಲಿ ಯಾರು ಕೇಳ್ತಾರೆ ನೀವು ನೀವೇನು ಕೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಅಂತ ಅನಿಸುತ್ತೆ ಕಾಂಗ್ರೆಸ್ನವರಿಗೆ ಹೇಳ್ಬೋದು ಈಗ ಬಿ ಜಯಪ್ರಕಾಶ್ ಹೆಗಡೆ ಅವರು ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ವಾ ಏನಿದ್ರು ಅವರು ಬ್ರಕೆಟ್ನಲ್ಲಿ ನಲ್ಲಿ ನಾವು ಇಡಬೇಕಾಗತ್ತೆ ಇಡ್ಬೇಕು ಹೆಸರು ಕೂಡ ಆದ್ರೆ ಉಡುಪಿಯಲ್ಲಿ ಕಾಂಗ್ರೆಸ್ಸಿನ ಸ್ಥಳೀಯ ಅಭ್ಯರ್ಥಿ ಯಾರು ಪ್ರಶ್ನೆ ಬರ್ತದೆ ಕೇಳ್ತಾರೆ ಅದೇ ನೀವು ಚಿಕ್ಕಮಗ್ಗೂರ್ ಇಬ್ಬರು ಮೂರು ಮೂರ್ ಜನ ಇದ್ದಾರೆ ನಾವಿದ್ದೇವೆ ನಾವು ಇದ್ದೇವೆ ಅಂತ ಅದೇ ಉಡುಪಿಯಲ್ಲಿ ಹೆಗಡೆಯವರನ್ನು ಬಿಟ್ಟು ಬ್ರಕೆಟ್ನಲ್ಲಿ ಇಟ್ಟರೆ ಕಾಂಗ್ರೆಸ್ಸಿನಿಂದ ನಾವು ಯಾರಿದ್ದೇವೆ ನಾವು ಅಭ್ಯರ್ಥಿಗಳಪ್ಪ ಅಂತ ಯಾರಾದ್ರೂ ಒಂದು ಧ್ವನಿ ಎತ್ತಲಿ ನೋಡ ಯಾಕಿಲ್ಲ ಪಕ್ಷದ ವೀಕ್ನೆಸ್ ನಮ್ಮಲ್ಲಿ ಸಮರ್ಥ ನಾಯಕರು ಇಲ್ವಾ ಇದೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಎಲ್ಲೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ಬಿಗ್ ಕ್ವಶನ್ ಮಾರ್ಕ್ ಮಾರ್ಕ್ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಬೇರೆ ಮೀಡಿಯಾ ಅವರ ಫ್ಯಾನ್ಗಳು ಅಭಿಮಾನಿಗಳು ಎಲ್ಲ ಅವರಿಗೆ ಸಿಗುತ್ತೆ ಅವರಿಗೆ ನಿಮ್ಮ ಅವ್ರನ್ನ ಕಾಲ್ ಬಂದಾಗ ಕೂಡ ಹಾಗೆ ಅನಿಸುತ್ತೆ ಜಯಪ್ರಕಾಶ್ ಅವರಿಗೆ ಸೀಟ್ ಕೊಡಿ ಕೊಡಿ ಅಂತೇಳಿ ನಿನ್ನೆ ತಾನೇ ನಾನು ಹೋಶಲ್ ಇದರಲ್ಲಿ ಕೂಡ ಶೋ ಡಿ ಕೆ ಸಿ ಅವರ ಇದರಲ್ಲಿ ನೋಡಿದಾಗ ಸ್ಟೇಟಸ್ನಲ್ಲಿ ನೋಡಿದೆ ಅವರ ಜೊತೆ ನಮ್ಮ ಜೆ ಪ್ರಕಾಶ್ ಹೆಗಡೆಯವರು ಕೂತು ಮಾತುಕತೆ ಆಡ್ತಾ ಇದ್ದಾರೆ ಯಾವ ರೀತಿ ಯಾವುದಕ್ಕೆ ಮಾತುಕತೆ ಮಾಡಿದ್ದಾರೆ ಗೊತ್ತಿಲ್ಲ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಮುಖಾಮುಖಿ ಆದಾಗ ಸ್ವಲ್ಪ ನಮ್ಮಂಥ ಅಥವಾ ನಿಮ್ಮಂಥ ಪತ್ರಕರ್ತರು ವಿಶ್ಲೇಷಕರು ಇದನ್ನು ಚರ್ಚೆಗೆ ತಗೊಳ್ತಾರೆ ಸಿಗ್ಬೋದು

ಯಾಕೆ ಕೇಳಿದ್ರೆ ಅವರು ಕೂಡ ಒಂದು ವೇದಿಕೆ ಸಜ್ಜು ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಕೇಳಿದ್ರೆ ಅವರಿಗೆ ಪರವಾದೋಗಿದ್ದಾರೆ ಇತ್ತೀಚೆಗೆ ಕುಂದಾಪುರದ ಕಾಂಗ್ರೆಸ್ಸಿನ ಪ್ರದೇಶ ಅಲ್ಲಿನ ಸ್ಥಳೀಯ ನಾಯಕರುಗಳೇನಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಜಯಪ್ರಕಾಶ್ ಹೆಗಡೆ ಅವರು ಕೊಡಿ ಅಂತ ಹೇಳಿದರು ಜಯಪ್ರಕಾಶ್ ಹೆಗಡೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಅದೇ ಇಲ್ಲಿ ಉಡುಪಿಯವರು ಹೇಳ್ತಾರೆ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಇದು ತುಂಬ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಅಂತಾರೆ ಈ ರೀತಿಯ ಒಂದು ವಾತಾವರಣ ಇದೆ ಜಯಪ್ರಕಾಶ್ ಹೆಗ್ಡೆ ಅವರು ಸುಮ್ಮನೆ ಬಾಯ್ಬಿಡುವುದಿಲ್ಲ ಇದೆಲ್ಲವನ್ನು ಅವರು ತುಂಬಾ ಬುದ್ಧಿವಂತರು ಅವರು ಅದಕ್ಕೋಸ್ಕರ ಜಯಪ್ರಕಾಶ್ ಹೆಗಡೆ ಅವರನ್ನು ನಾವು ಬೇರೆ ತರದಲ್ಲಿ ನೋಡ್ತೇವೆ ತುಂಬಾ ಕ್ಯಾಲ್ಕುಲೇಟಿವ್ ವ್ಯಕ್ತಿ ಅವರು ತುಂಬಾ ಕ್ಯಾಲ್ಕುಲೇಟಿವ್ ಹೋಗಿ ನಿಷ್ಠರ ತಗೊಳ್ಳೋಲ್ಲ ಒಂದು ರೀತಿಯ ತಗೊಂಡ ನಂತರ ಅವ್ರು ಬಿಡುವುದಿಲ್ಲ ತಗೊಳ್ಳೋರಿಗೆ ತುಂಬಾ ಆಲೋಚನೆ ಮಾಡ್ತಾರೆ ಸೊ ಆ ರೀತಿಯ ಒಂದು ಜಾಣ ನಡತೆ ಮಾಡ್ತಾ ಇದ್ದಾರೆ ಸಿಕ್ಕು ಸಿಗಬಹುದು ಸಿಕ್ಕು ಸಿಗಬಹುದು ಈಗ ಗೋ ಬ್ಯಾಕ್ ಅನ್ನುವಂತದ್ದು ಕೇವಲ ಉಡುಪಿಯಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಕೂಡ ಕೇಳ್ತಾ ಬಂದ್ ಕೇಳಿ ಬರ್ತಾ ಉಂಟು ಗೋ ಬ್ಯಾಕ್ ಅಂತ ಕಮ್ ಬ್ಯಾಕ್ ಅಂತ ಕೇಳಿ ಬರ್ತಾ ಉಂಟು ಈಗ ಪ್ರತಾಪ್ ಸಿಂಹ ಅವರ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ ಸೊ ಅವರಿಗೂ ಕೂಡ ಅಲ್ಲಿ ಅಂದ್ರೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಸಿಗ್ತಾ ಇಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಉಂಟು ಸೊ ಪ್ರಬಲವಾದ ನಾಯಕರು ಕೂಡ ಹೌದು ಅವರು ತುಂಬಾ ಸಮಯಗಳಿಂದ ಗುರುತಿಸ್ಕೊಂಡಿದ್ದಾರೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಲ್ಲಿ ಈ ಗೋ ಬ್ಯಾಕ್ ಬರೀ ಶುಭ ಕರಂದಿ ವಿಚಾರ ಅಲ್ಲ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಗೋ ಬ್ಯಾಕ್ ಅಂತ ಬಂದಿದೆ ನಾನು ಯಾಕೆ ಈ ಗೋ ಬ್ಯಾಕ್ ಕೇಳಿದೆ ಒಂದು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಆಯ್ಕೆ ಆದವರು ಪಕ್ಷದವರು ಏನ್ ಕೇಳಿದ್ರೆ ಯಾವಾಗ ನೀವು ನಿಮ್ಮ ಸಾಮರ್ಥ್ಯದಿಂದ ಸಾಧನೆಯಿಂದ ಏನಾದ್ರೂ ಕೆಲಸ ಮಾಡಿದ್ರೆ ಈ ಒಂದು ಕೂಗು ಬರುವುದಿಲ್ಲ ನೀವು ಯಾವಾಗ ಒಂದು ಕರ್ಪಾ ಕಟಾಕ್ಷದಲ್ಲಿ ಗೆದ್ದು ಬಂದಿರ್ತೀರಿ ಮತ್ತೆ ಕ್ಷೇತ್ರದ ಕಡೆ ಮುಖ ಮಾಡ್ಲಿಲ್ಲ ಅಂದ್ರೆ ಈ ಎಲ್ಲ ಸಮಸ್ಯೆಗಳು ಬರ್ತದೆ ಯಾಕೆ ಕೇಳಿದ್ರೆ ಒಂದು ಮತದಾರರನ್ನು ನೀವು ತೃಪ್ತಿಪಡಿಸ್ಬೇಕು ಕಾರ್ಯಕರ್ತರನ್ನು ಮಾತ್ರ ಅಲ್ಲ ನೀವು ಮತದಾರರನ್ನು ತೃಪ್ತಿಪಡಿಸಬೇಕು ಕ್ಷೇತ್ರ ಸಮಸ್ಯೆಗಳು ಮಾಡಿದಾಗ ನಿಮಗೆ ಈ ಗೋ ಬ್ಯಾಕು ಕಮ್ ಬ್ಯಾಕು ಸಮಸ್ಯೆ ಬರೋಲ್ಲ ನಾವೇನಾಗಿರ್ತೇವೆ ನಾನಾದರೂ ಅಷ್ಟೇ ಯಾರೋ ಒಂದು ಕೃಪಕಟಾಕ್ಷದಲ್ಲಿ ಗೆದ್ದು ಬಂದಿರ್ತೇನೆ ನನ್ನ ಏನು ಕೇಳಿದರೆ ನಾನು ಇಲ್ಲಿ ಕೆಲಸ ಮಾಡದಿದ್ದರೂ ನಾನು ಗೆಲ್ತೇನೆ ಅಲ್ವಾ ಯಾಕೆಂದರೆ ಮೇಲಿನ ಒಂದು ಕೃಪಕಟಾಕ್ಷ ಇದೆ ಒಂದು ಆಶೀರ್ವಾದ ಇದೆ ಇದು ಹೋಗಬೇಕು ನಾನು ಹೇಳಿದ್ದು ಅದೇ ಬಿ ಜೆ ಪಿ ಅವರಿಗೆ ಮೊದಲಿಂದ ಹೇಳ್ತಾ ಇದ್ದು ಅದೇ ಯಾಕೆ ಕೇಳಿದರೆ ಬರೇ ಮೋದಿ ಮೋದಿ ಅಂತ ಹೇಳುವುದಲ್ಲ ನಾವು ಏನಾದರೂ ಮಾಡಿ ಸಾಧಿಸಬೇಕು ಆ ಸಾಧಿಸಿದರೆ ಇಂಥ ಪ್ರಶ್ನೆಗಳು ಉದ್ಭವ ಆಗುವುದಿಲ್ಲ ಯಾಕೆ ಕೇಳಿದ್ರೆ ಕೊನೆಗೆ ನೀವು ಬ್ಲೇಮ್ ಮಾಡ್ಬೋದು ನನಗೇನು ಗೆಲ್ಲಿಸಲಿಲ್ಲ ಬಿಡಲಿ ಅದು ಬೇರೆ ಆದರೆ ಎಸ್ ಅ ಮೆಂಬರ್ ಎಸ್ ಅ ಸದಸ್ಯನಾಗಿ ನಾವು ಕ್ಷೇತ್ರಗಳಿಗೆ ಕೊಡಬೇಕಾದಂಥ ಒಂದು ಆದ್ಯತೆ ಏನಿದೆ ಅದು ಕೊಡಲೇಬೇಕು ಅಲ್ವಾ ಜನರಿಗೆ ನಾವು ಮೋಸ ಮಾಡಬಾರ್ದು ಕೇಳಿದ್ರೆ ನಾವು ಗೆದ್ದು ಬಂದಿರ್ತೇವೆ ಎಲ್ಲ ಸವಲತ್ತು ಪಡೆದಿರ್ತೇವೆ ಎಲ್ಲ ಸರಿ ಆದ್ರೆ ಕ್ಷೇತ್ರಗೆ ಸಂದರ್ಶನ ಮಾಡುದಿರ್ಲಿ ಸಮಸ್ಯೆಗಳನ್ನು ಸ್ಪಂದಿಸ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಬಂದ ರೂಟು ಬೇರೆ ಬೇರೆ ತರ ಇರಬಹುದು ಬೇರೆ ಇಲ್ಲಿ ಜನರು ಕೂಡ ಬಯಸ ಯಾರು ನಮ್ಗೆ ಒಳ್ಳೆ ಕೆಲಸವನ್ನ ಮಾಡಿ ಖಂಡಿತವಾಗಿ ಖಂಡಿತವಾಗಿ ಇದ್ರ ಜೊತೆಗೆ ಸರ್ ಸಿಟಿ ರವಿ ಅವರ ಹೆಸರು ಕೂಡ ಇಲ್ಲ ಒಂದ್ ಕಡೆ ಕೇಳಿ ಬರ್ತಾ ಇದೆ ಸೊ ಬಿಜೆಪಿಯಲ್ಲಿ ಪ್ರಮೋದ್ ಮಧ್ವರಾಜ್ ಆಗಿರ್ಬೋದು ಶೋಭಾ ಕರಂದ್ ಅವರ ಜೊತೆಗೆ ಸಿಟಿ ರವಿ ಒಂದು ವೇಳೆ ಸಿಕ್ಕರೆ ಸರ್ ಜನರು ಮಾಡ್ತಾರೆ ಮಾಡ್ಬೋದು ಯಾಕೆ ಬಿಜೆಪಿಯಲ್ಲಿ ಅವರಿಗೆ ಇವರಿಗೆ ಅಂತ ಪ್ರಶ್ನೆ ಇಲ್ಲ ಸಿ ಟಿ ರವಿ ಕೂಡ ಅಲೆಯಲ್ಲಿ ದೊಡ್ಡ ತರದ ಹೋರಾಟ ಮಾಡದವರು ಮತ್ತೆ ಹಿಂದೆ ಎಮ್ ಎಲ್ ಎ ಆಗಿದ್ದವರು ಪಕ್ಷ ಸಂಘಟನೆಯಲ್ಲಿ ತೊಳ್ಕೊಂಡವರು ಮತ್ತು ಸ್ವಲ್ಪ ವಾಕ್ಚಾತುರಿ ಇರುವವರು ಆ ಚಾತುರಿ ಇದೆ ಆದರೆ ಒಂದು ಸಣ್ಣ ವೀಕ್ನೆಸ್ ಅಂತ ಹೇಳಿದ್ರೆ ಅವರು ಸೋತ ಕ್ಯಾಂಡಿಡೇಟ್ ಅಂತ ಚಿಕ್ಕಮೂರಿನಲ್ಲಿ ನಿಂತು ಸೋತ ಕ್ಯಾಂಡಿಡೇಟ್ ಅಲ್ವಾ ಅವರಿಗೆ ಪುನಃ ಕೊಡಬೇಕಾ ಅನ್ನೋ ಪ್ರಶ್ನೆ ಪಕ್ಷದ ಒಳಗೂ ಮೂಡಿರಬಹುದು ಆದರೆ ಎಲ್ಲಿಯೂ ಕೂಡ ತನಗೆ ಸೀಟ್ ಬೇಕಂತ ಅವರು ಹೇಳೋದಾಗಿಲ್ಲ ಅವರು ಕೂಡ ಹಾಗೆಯೇ ಅವರ ಒಳಗಿನ ಇದಿರ್ಬೋದು ಹೋರಾಟಗಳು ಇರ್ಬೋದು ನಮ್ಗೆ ಗೊತ್ತಾಗೋಲ್ಲ ಬಟ್ ಎಲ್ಲಿ ಕೂಡ ಹೈಕಮಾಂಡ್ ಕೊಟ್ಟರೆ ನಾನು ಗೆಲ್ತೇನೆ ನಿಲ್ತೇನೆ ಅಂತ ಗೆಲ್ತೇನೆ ಅಲ್ಲ ನಿಲ್ತೇನೆ ಅಂತ ಈ ಇದರಲ್ಲಿ ಇದ್ದಾರೆ ಖಂಡಿತವಾಗಿ ಸಮರ್ಥ ವ್ಯಕ್ತಿ ಅದರಲ್ಲಿ ಸಂಶಯ ಇಲ್ಲ ಅದು ಬಿಜೆಪಿ ಅವರಿಗೆ ಆಯ್ಕೆ ಮಾಡೋದು ಇನ್ನು ಪ್ರಮೋದ್ ಮಧ್ವರಾಜ್ ಅವರು ನಾವು ಈ ಹಿಂದಿನ ಒಂದು ಡಿಬೇಟ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಈಗ ಕೆಲವರು ಕೂಡ ಪ್ರಮೋದ್ ಮಧ್ವರಾಜ್ ಅವರನ್ನ ಅಭ್ಯರ್ಥಿಯನ್ನಾಗಿ ಬಯಸ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಾವು ಈಗ ತಾನೇ ಒಬ್ರು ಕಾಲ್ ಮಾಡಿದ್ವಿ ಯಾಕೆ ಕೇಳಿದ್ರೆ ಪ್ರಮೋದರು ಇರು ಒಂದು ಅಂತ ಹೇಳಿದರೆ ಪ್ರಮೋದರು ಕಾಂಗ್ರೆಸ್ನಲ್ಲಿರುವಾಗ ಕೂಡ ಕೆಲಸ ಮಾಡಿದ್ದಾರೆ ಸ್ವಂತ ಖರ್ಚಿನಿಂದ ಕೂಡ ಜನರನ್ನು ಅವರು ಇದು ಮಾಡಿದ್ದಾರೆ ಅವರ ಸಮಸ್ಯೆಗಳಿಗೆ ಸ್ಪರ್ಧಿಸಿದ್ದಾರೆ ಒಂದು ಎರಡನೇದಾಗಿ ಅವರು ಯಾಕೆ ಕೇಳಿದರೆ ತಾನು ಕೆಲಸ ಮಾಡ್ತೇನೆ ಮಾತ್ರ ಅಲ್ಲಿ ಇದಾಗಲಿ ನಾವು ಮನೆ ಹೇಳಿದ ಹೇಳಿದಾಗೆ ಅವರು ಇದಾಗಲೇ ಒಂದು ನೆಟ್ವರ್ಕನ್ನು ಕೂಡ ಬಿಲ್ಡಪ್ ಮಾಡ್ಕೊಂಡಿದ್ದಾರೆ ಅದು ಬೇರೆ ಬೇರೆ ಕಾರ್ಯಕರ್ತರು ಮೀಟ್ ಮಾಡುವಂಥದ್ದು ಸಾವಿರಾರು ಪಕ್ಷದ ಕಾರ್ಯಕರ್ತರು ಮೀಟ್ ಮಾಡುವಂಥದ್ದು ನಾಯಕರನ್ನು ಮೀಟ್ ಮಾಡುವಂಥದ್ದು ಹೈಕಮಾಂಡ್ ನೆಲೆಯಲ್ಲಿ ಜಾತಿ ನೆಲದಲ್ಲಿ ಅದನ್ನು ಒತ್ತಡ ಹೇರುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡ್ತಾ ಮಾಡ್ಲೇಬೇಕಾಗತ್ತೆ ಯಾಕೆ ಕೇಳಿದ್ರೆ ರಾಜಕೀಯದಲ್ಲಿ ನೀವು ಇದ್ರೆ ನಿಮಗೆ ಸೀಟ್ ಯಾರು ಕೊಡಲ್ಲ ಒಂದ್ ಹೇಳ್ತೇನೆ ಯಾಕೆ ಕೇಳಿದ್ರೆ ರಾಜಕೀಯದಲ್ಲಿ ನಾವು ಗೆಲ್ಬೇಕಾದ್ರೆ ನಿಲ್ಬೇಕಾದ್ರೆ ಜಯಶಾಲಿ ಆಗ್ಬೇಕಾದ್ರೆ ಇಂಥ ಫೈಟ್ ಮಾಡ್ಲೇಬೇಕಾಗತ್ತೆ ಸುಮ್ಮನೆ ಸೈಲೆಂಟ್ ಆಗಿ ಕೂತು ನಿಮ್ಮ ಮನೆಗೆ ನನ್ನ ಮನೆಗೆ ಬಂದು ನೀವು ಸೀಟಿಂದ ಕೊಡಿ ಅಂತ ಹೇಳುವ ಕಾಲ ಇದಲ್ಲ ಯಾಕೆ ಎಲ್ಲಾ ತಾಕತ್ತುಗಳನ್ನು ತೋರಿಸಬೇಕಾಗತ್ತೆ ತೋರಿಸ್ತಾ ಇದ್ದಾರೆ ಅವರು ಕೊಡಬಹುದು ಕೊಡಬಾರ್ದಂತ ಏನಿಲ್ಲ ಖಂಡಿತವಾಗಿ ಅವರು ಕೂಡ ಸಾಕಷ್ಟು ಕಾರ್ಯಕರ್ತರು ಅವರು ಹಿಂದೆ ಇದ್ದಾರೆ ಬಿಜೆಪಿಯವರು ಇದ್ದಾರೆ ನಿಂದ ಬಂದವರು ಇದ್ದವ್ರ ಜೊತೆ ಹಾಗಾಗಿ ಅವ್ರಿಗೆ ಸಾಧ್ಯತೆ ಇಲ್ಲ ಅಂತ ಏನಿಲ್ಲ ಈಗ ಶೋಭಾ ಕರಂದ್ಲಾಜ್ ಅವರು ಬೇಡ ಅಂತ ಹೇಳ್ತಾ ಇದ್ರಲ್ಲ ಸೊ ಅವ್ರು ಬೇಡ ಅಂತ ಹೇಳಿದ್ರೆ ಮತ್ತೆ ಉಡುಪಿಗೆ ಯಾರು ಬರಬಹುದು ಯಾರು ಬೇಕಾಗ್ತದೆ ಅಂತ ಅಲ್ಲಿ ಅಂದ್ರೆ ಇಲ್ಲಿ ಏನ್ ಕೇಳ್ಕೊತಂಟಾ ಶೋಭಾ ಕರಂದಿ ಅವರು ಬೇಡ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಹುಡುಕ್ಬೇಕಾಗತ್ತೆ ಇವರು ಈ ಉದಾಹರಣೆಗಾಗಿ ಒಂದಿಗೆ ಬರುವಂತಹದ್ದು ಪ್ರಮೋದ್ರವ್ ಹೆಸರು ಇದೆ ಅಲ್ವಾ ಪ್ರಮೋದ್ರ ಹೆಸರು ಇದೆ ಅಥವಾ ನೀವು ಹೇಳಿದಾಗ ಸಿ ಟಿ ರವಿ ಅಲ್ಲಿ ಬರ್ತಾರೆ ಅಲ್ವಾ ಬೇರೆ ಇಲ್ಲಿ ಬಿಜೆಪಿಯಿಂದ ಯಾರಿದ್ದಾರೆ ಮತ್ತೆ ಇಲ್ಲಿ ಹ್ಮ್ ಬಿಜೆಪಿಯಿಂದ ಬಿಟ್ರೆ ಪ್ರಮೋದ ಬಿಟ್ರೆ ಇಲ್ಲಿಂದ ಯಾರು ಕೆಲವರು ಇದ್ದಾರೆ ಅಲ್ಲ ಕೊಟ್ರೆಲ್ಲ ನಡೀತಾ ಅದು ಬೇರೆ ನಾನು ಹೇಳಿದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಸದ್ದು ಸದ್ದು ಮಾಡ್ತಾ ಇರುವವರು ಈಗ ಸದ್ದು ಮಾಡ್ತಾ ಇರುವಂತ ಶುಭಾ ಕರಂದ್ಲಾಲಿ ಅವರಿಗೆ ಇಲ್ಲಿ ಪ್ರಮೋದರೆ ಉಡುಪಿಯಲ್ಲಿ ನೋಡಿದರೆ ಅಲ್ವಾ ಅಲ್ಲಿ ನೋಡಿದ್ರೆ ಸಿಟಿ ಇದ್ದಾರೆ ಅಲ್ವಾ ಅಥವಾ ಸ್ಥಳೀಯ ಕೆಲವು ನಾಯಕರು ಇರಬಹುದು ಅಲ್ಲಿ ಅಲ್ವಾ ಈ ರೀತಿ ಬಿಟ್ರೆ ಬೇರೆ ತರದಲ್ಲಿ ದೊಡ್ಡ ಒಂದು ಆಕಾಂಕ್ಷಿಗಳ ಪಟ್ಟಿ ಇಲ್ಲಿ ಕಾಣ್ತಾ ಇಲ್ಲ ಆದ್ರೆ ಆಕಾಂಕ್ಷಿಗಳು ಎರಡೇ ಇದ್ರು ಸಮರ್ಥರು ಅವರು ಿಲ್ಲ ಕಾಂಗ್ರೆಸ್ ಅವಕಾಶ ಕಾಂಗ್ರೆಸ್ ನಲ್ಲಿ ಹೊರಗಿನವರಿಗೆ ಕೊಡ್ಬೋದು ಅವಾಗ ನಾವು ಪ್ರಶ್ನೆ ಕೇಳಿದ್ರಿ ಇದು ಏನ್ ಕೇಳಿದ್ರೆ ಅಲ್ಲಿ ಕಾಂಗ್ರೆಸ್ ನಲ್ಲಿ ಏನ್ ಬಿಜೆಪಿ ಕೇಳಿದ್ರಿ ಕಾಂಗ್ರೆಸ್ ಅವರಿಗೆ ಅಂತ ಹೇಳಿದ್ರೆ ಕೊಡ್ಬೋದು ಕೊಡಬಾರ್ದಂತ ಏನಿಲ್ಲ ಆದ್ರ ಏನ್ ಕೇಳಿದ್ರೆ ಕಾಂಗ್ರೆಸ್ ಕೊಡ್ಲಿಕ್ಕೆ ಒಂದು ಅವರಿಗೆ ಆತಂಕ ಏನ್ ಕೇಳಿದ್ರೆ ಕ್ಷೇತ್ರದ ಪರಿಚಯ ಇಲ್ಲದಿದ್ರೆ ಇಲ್ಲಿ ಗೆದ್ದು ಬರು ಕಷ್ಟ ಆಗುತ್ತೆ ಯಾಕೆಂದ್ರೆ ಇದು ಸ್ಟ್ರಾಂಗ್ ಬೆಲ್ಟ್ ಆಫ್ ಹಿಂದುತ್ವ ಎನ್ನು ಮೋದಿ ಅಲ್ಲೇ ಇರುವ ಕಾರಣ ನೀವು ಹೊಸ ಪ್ರಯೋಗ ಆಗೋಲ್ಲ ಆಲ್ರೆಡಿ ಇಲ್ಲಿ ತಮ್ಮ ಹೆಸರನ್ನು ಕೆತ್ತಿದವರು ಕೆಲಸ ಮಾಡಿದವರು ಕಾರ್ಯಕರ್ತರ ಹತ್ತಿರ ಇರುವವರು ಮತದಾರರಿಗೆ ಸ್ಪಂದಿಸ್ತಾ ಇರುವವರನ್ನ ಆಯ್ಕೆ ಮಾಡಬೇಕಾಗತ್ತೆ ಯಾಕೆ ಕೇಳಿದ್ರೆ ಬಿ ಜೆ ಪಿ ಅವರು ಪ್ರಯೋಗ ಮಾಡ್ಬೋದು ಅದು ಕಾಂಗ್ರೆಸ್ನವರಿಗೆ ಇಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ ಯಾಕೆ ಕೇಳಿದ್ರೆ ಆ ಅಲೆ ಇಲ್ಲ ಅವ್ರ ಹತ್ರ ಇಂದಿರಾಗಾಂಧಿ ಸಮಯದಲ್ಲಿ ಇದ್ದ ಅಲೆ ಉಂಟಲ್ಲ ನಿಮ್ ನೆನಪು ಇರ್ಬೋದು ನೀವು ಹುಟ್ಟಿರಲ್ಲಿ ಇರ್ಲಿಕ್ಕಿಲ್ಲ ಇಂದಿರಾ ಗಾಂಧಿ ನಲ್ಲಿ ಇರುವ ಅಲೆ ಉಂಟಲ್ಲ ಒಂದು ಎಲೆಕ್ಟ್ರಿಕ್ ಕಂಬ ತಂದು ನಿಲ್ಲಿಸಿದ್ರು ಇಲ್ಲಿ ಗೆಲ್ತಾ ಇದ್ರಂತೆ ನೋಡಿ ಒಂದು ಎಲೆಕ್ಟ್ರಿಕ್ ಕಂಬ ತಂದು ನಿಲ್ಲಿಸಿದ್ರು ಕೂಡ ಅವ್ರು ಗೆಲ್ಲುವಂಥ ಸ್ಥಿತಿ ಇಲ್ಲಿತ್ತು ಆ ಒಂದು ಸಂದರ್ಭ ಇತ್ತು ಇವತ್ತು ಮೋದಿಯಲ್ಲಿ ನಾವು ಹೇಳ್ತಾರಲ್ಲ ಅದೇ ಅಲೆ ಅವತ್ತು ಇಂದಿರಾ ಗಾಂಧಿ ಅವರಿಗಿತ್ತು ಇತ್ತು ಅಲ್ವಾ ಅವಾಗ ಅಂತ ಅಂತ ಟಿ ಎ ಪೈ ಅಂತ ವ್ಯಕ್ತಿಗಳನ್ನು ಸೋಲಿಸಿದಂಥ ಕ್ಷೇತ್ರ ಇದು ನಾನು ಯಾಕೆ ಹೇಳ್ತ ಹೇಳಿದ್ರೆ ಆ ಅಲೆ ಕಾಂಗ್ರೆಸ್ ಇವತ್ತು ಇಲ್ಲ ಹಾಗಾಗಿ ಇವರು ಪ್ರಯೋಗ ಮಾಡ್ಲಿಕ್ಕೆ ಬದಲಾಗಿದೆ ಬದಲಾಗಿದೆ ಪ್ರಯೋಗ ಮಾಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಹಾಗಾಗಿ ಅವರು ಸ್ಥಳೀಯ ಅಭ್ಯರ್ಥಿಗಳನ್ನೇ ಅದು ಚಿಕ್ಕಮಗಳೂರು ಇರ್ಬೋದು ಉಡುಪಿಯಲ್ಲಿ ಇರ್ಬೋದು ಆಯ್ಕೆ ಮಾಡ್ಕೊಳ್ಳುವ ಅನಿವಾರ್ಯತೆ ಕಾಂಗ್ರೆಸ್ ಗೊತ್ತಿದೆ ಹೊಸ ಪ್ರಯೋಗವನ್ನ ಮಾಡ್ಲಿಕ್ಕಿಲ್ಲ ಖಂಡಿತ ಸಾಧ್ಯ ಸಾಧ್ಯನೇ ಇಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೊ ಬಿಜೆಪಿಗೆ ಅಷ್ಟೊಂದು ತಲೆ ಬಿಸಿ ಇಲ್ಲ ಅಂತ ನಾವು ಅಂತ ಕಾಣ್ ಕಂಡಿತ್ತು ಅಂತ ಹೇಳಿದ್ರೆ ಸಲೀಸಾಗಿ ಗೆದ್ದಿದ್ರು ಸೊ ಅದೇ ರೀತಿಯ ವಾತಾವರಣ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಉಂಟಾ ಅಂತ ಇಲ್ಲ ಖಂಡಿತವಾಗಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನ ನಾವು ನೋಡಿದಾಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಾಕೆ ಕೇಳಿದ್ರೆ ಚಿಕ್ಕಮಗಳೂರು ಉಡುಪಿ ಎರಡು ಎಂಟು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ನೋಡುವಾಗ ಅಥವಾ ಒಟ್ಟಾರೆ ಮತದಾರರ ಒಂದು ಆಟಿಟ್ಯೂಡ್ ಮನೋಗುಣ ನೋಡುವಾಗ ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸ್ಥಿತಿ ಈಗ ಇಲ್ಲ ಇಲ್ಲ ಯಾಕೆ ಕೇಳಿದರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಕಾಂಗ್ರೆಸ್ ಬಿ ಜೆ ಪಿ ಏನು ಕೇಳಿದರೆ ಇಲ್ಲಿ ಈಗ ಸ್ಥಳೀಯ ಈಗ ಪ್ರಾ ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಆಡಳಿತ ಇರುವುದು ಕಾಂಗ್ರೆಸ್ ಕೈಯೊಳಗೆ ಅವರ ಕೆಲವು ಸ್ಕೀಮ್ಗಳು ಜಾರೇ ಮಾಡಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಇವರು ಮಾಡಿಕೊಂಡಂಥ ಕೆಲವು ಒಂದು ಆಂಟಿ ಇನ್ಕೆಂಬೆನ್ಸಿ ಟ್ರೆಂಡ್ ಏನುಂಟು ಅದು ಮೋದಿ ಎಂಟಿ ಅಲ್ಲ ಸ್ಥಳೀಯವಾಗಿ ಸಂಸದ ಮಾಡಕ್ಕೆ ಆಂಟಿ ಇನ್ಕೆಂಬಸಿಟ್ ಟ್ರೆಂಡ್ ಏನುಂಟು ಎಲ್ಲೋ ಒಂದು ಕಡೆ ಇದು ನಾನ್ ಬಿ ಜೆ ಕಡೆ ಬರ್ತದೆ ನಾನ್ ಬಿ ಜೆ ಪಿ ಕಡೆಗೆ ಅವರು ಒಲವು ತೋರಿಸುವಂತ ಮತದಾರರು ಇವತ್ತು ಇದ್ದಾರೆ ಅಲ್ವಾ ಈ ಟ್ರೆಂಡ್ ಇರುವಾಗ ಬಿಜೆಪಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಮಾರ್ಜಿನ್ ಆಫ್ ವಿನ್ನಿಂಗ್ ಇಲ್ಲ ಬರೆದಿಟ್ಕೊಳ್ಬೇಕಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ದೊಡ್ಡ ಮಾರ್ಜಿನ್ ಉಂಟಲ್ಲ ಅವಾಗ ಪ್ರಮೋದನ್ ಇರ್ತಿರ್ ನಿಮ್ಗೆ ಗೊತ್ತಿದೆ ಅವಾಗ ಒಂದು ಅತಂತ್ರ ಸ್ಥಿತಿ ಹೇಗಿತ್ತು ಕೇಳಿದ್ರೆ ಯಾರೂ ಸಿಗದಿದ್ದ ಸಂದರ್ಭದಲ್ಲಿ ಪ್ರಮೋದರನ್ನು ಗೆ ಕಳಿಸಿ ನಿಂದ ನಿಲ್ಲ ಅವರು ಸೋಲಿಸಿದ್ರು ಇದೇ ಕಾಂಗ್ರೆಸ್ನವರು ಅವಾಗ ಪುನಃ ಕಾಂಗ್ರೆಸ್ಗೆ ತಕೊಳ್ಬೇಕಾದ್ರೆ ಎಷ್ಟು ಒದ್ದಾಟ ಮಾಡಿದ್ರು ಗೊತ್ತುಂಟ ಸಾಧ್ಯ ಆಗಲ್ಲ ಈಗ ನಾವು ಮೊನ್ನೆ ಹೇಳಿದಾಗೆ ಮತ್ತೆ ಹಿಸ್ಟ್ರಿ ರಿಪೀಟ್ ಇಡ್ಸಲ್ಪ ಈಗ ಅದೇ ಪ್ರಮೋದರು ಇಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಹಿಸ್ಟ್ರಿ ಇದು ಯಾಕೆ ಕೇಳಿದ್ರೆ ಅಷ್ಟು ಸುಲಭದಲ್ಲಿ ಬಿಜೆಪಿಗೆ ಇಲ್ಲೂ ಗೆಲುವು ಸಾಧ್ಯ ಇಲ್ಲ ಗೆಲ್ಬೋದು ಗೆಲುವುದಿಲ್ಲ ಅಂತ ಹೇಳ್ತಾ ಇಲ್ಲ ಡೋನ್ ತಿಂಗಳ ಎರಡ್ ಸಾವಿರದ ಹತ್ತೊಂಬತ್ತರ ಈಜಿ ವಿನ್ನಿಂಗ್ ಖಂಡಿತ ಇಲ್ಲ ಯಾಕೆ ಕೇಳಿದ್ರೆ ಅಷ್ಟು ಸುಲಭ ಅಲ್ಲ ಯಾಕೆ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಇವರ ಗ್ಯಾರಂಟಿ ಸ್ಕೀಮ್ಗಳು ಇರಬಹುದು ಅದೆಲ್ಲ ಖಂಡಿತವಾಗಿ ವರ್ಕೌಟ್ ಆಗತ್ತೆ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಉಡುಪಿ ಜಿಲ್ಲೆ ತಮ್ಮ ಅಂತ ಓಕೆ ಹೇಳಿ ಸರ್

ಮತ್ತೆ ಬೇರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಬಯಸ್ತಾ ಇದ್ದೀರಾ ತಾವು ಅಭ್ಯರ್ಥಿ ನೀವು ಸೆಲೆಕ್ಟ್ ಮಾಡಿಲ್ಲ ರಘುಪತಿ ಭಟ್ರು ಸೆಲೆಕ್ಟ್ ಮಾಡಿಲ್ಲ ಕೆಲಸ ಮಾಡ್ತಾರಲ್ಲ ಅವರು ಸರಿ ರಘುಪತಿ ಭಟ್ ಅವರನ್ನ ಬಯಸ್ತಾ ಇದ್ದೀರಿ ಪ್ರಮೋದ್ ಮಾಡಿ ಅಲ್ಲ ಕೆಲಸ ಮಾಡುವವರು ಮಾಡಿ ಇವ್ರು ಇಲ್ಲಿ ಬಂದು ಸುಮ್ಮನೆ ಗಾಳಿ ಬೀಸಿ ಹೋಗುದಲ್ಲ ಓಟ್ ಗೆದ್ಕೊಂಡು ಹೋಗ್ಕೊಂಡು ಯಡಿಯೂರಪ್ಪ ನಿಂದ ತಿರುಗುದಲ್ಲ ನೀವು ಈಗ ಯಾರು ರಘುಪತಿ ಭಟ್ಟಗೆ ಕೊಟ್ಟರು ಓಕೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಕೆಲಸ ಮಾಡ್ತಾರಲ್ಲ ಲೋಕಲ್ ಕೆಲಸ ಮಾಡ್ತಾರೆ ಇಲ್ಲಿ ಬ್ರಹ್ಮ ಅವರ ಸಂತೆಗಟ್ಟೆಯಲ್ಲಿ ನೋಡಿ ಅವ್ರು ಇಲ್ಲಿ ನೋಡ್ತಾರೆ ಅಮ್ಮವರದಲ್ಲಿ ಡೈಲಿ ಒಂದು ಎರಡು ಆಕ್ಸಿಡೆಂಟ್ ಆಗ್ತದೆ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ತಾರೆ ಓಕೆ ಸರ್ ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಈಗ ಕರೆ ಮಾಡಿದ್ರು ರಘುಪತಿ ಭಟ್ ಅವರ ಹೆಸರನ್ನ ಹೇಳಿದ್ರು ಖಂಡಿತ ಅಂದ್ರೆ ರಘುಪತಿ ಭಟ್ರು ಎಲ್ಲಿ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಸ್ವರ ಎತ್ತಲಿಲ್ಲ ಆಸಕ್ತಿ ತೋರಿಸ್ಲಿಲ್ಲ ಸರಿ ತಪ್ಪಲ್ಲ ಸಮರ್ಥ ಅಭ್ಯರ್ಥಿ ಇರಬಹುದು ಖಂಡಿತವಾಗಿ ಅದು ಅವ್ರ ಪಕ್ಷಕ್ಕೆ ನಿರ್ಧಾರ ಬಿಟ್ಟಿದ್ದು ಸರಿ ಅಹ್ ಕಳೆದ ಬಾರಿ ಏನು ಏನು ಬಿಜೆಪಿಯವರು ಒಂದು ಟಿಕೆಟ್ ಗೊಂದಲದಿಂದನೇ ಒಂದು ಎಫೆಕ್ಟ್ ಆಗಿತ್ತು ರಿಸಲ್ಟ್ ಅಲ್ಲಿ ಈ ಬಾರಿಯೂ ಕೂಡ ಅದೇ ತಪ್ಪನ್ನ ಮಾಡ್ಕೊಳ್ತಾರ ಅನ್ನುವಂತದ್ದು ಬಿಜೆಪಿ ಬಿಜೆಪಿ ಎಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಚುನಾವಣೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ರೆ ಸರಿ ಸೊ ಈ ಬಾರಿಯೂ ಕೂಡ ಆ ರೀತಿ ಆಗುವಂತ ಚಾನ್ಸಸ್ ಇರ್ತದೆ ಟಿಕೆಟ್ ಗೊಂದಲ ಏನಾದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೀವ್ ಹೇಳುವಂತಹದ್ದು ಎಂ ಎಲ್ ಎ ಸೀಟ್ ಸಿಗುವ ಗೊಂದಲ ಅಂತ ಅದ್ಯಾಕೆ ಕೇಳಿದ್ರೆ ಅಲ್ಲಿ ಗೊಂದಲ ಇತ್ತು ಆದ್ರೆ ಅದನ್ನ ಬೇಗ ದುರಸ್ತಿ ಮಾಡ್ಕೊಂಡ್ರು ಅವ್ರು ಅಲ್ವಾ ಅವಾಗ ಫಾರ್ ಎಕ್ಸಾಂಪಲ್ ರೋಗಿ ಪಟ್ರಿಗೆ ಕೊಡಲಿಲ್ಲ ಇನ್ನೊಬ್ರು ಕೊಟ್ಟರು ಹೊಸ ಪ್ರಯೋಗಗಳನ್ನು ಬೈಂದೂರಿನಲ್ಲಿ ಮಾಡಿದರು ಅಲ್ಲಿ ಕೂಡ ಗೊಂದಲ ಇತ್ತು ಆದರೆ ತಕ್ಷಣ ಅದನ್ನು ರಿಪೇರಿ ಡ್ಯಾಮೇಜ್ ಡ್ಯಾಮೇಜನ್ನು ಫುಲ್ಫಿಲ್ ಮಾಡಿಕೊಂಡ್ರು ಸರಿ ಮಾಡಿಕೊಂಡ್ರು ಆದರೆ ಈ ಬಾರಿ ಏನಾಗುತ್ತೆ ಎಲ್ಲ ಕಾಲ್ಗಳನ್ನು ನೋಡುವಾಗ ಬಂದಂಥ ಧ್ವನಿಗಳನ್ನು ಕೇಳುವಾಗ ಎಲ್ಲ ಒಂದು ಕಡೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅಲ್ಲಿ ಇವರಿಗೆ ಅಂದರೆ ಪಕ್ಷದ ಕಾರ್ಯಕರ್ತರ ಮನಸ್ಸಿಗೆ ವಿರುದ್ಧವಾಗಿ ಯಾರಿಗಾದರೂ ಸೀಟ್ ಕೊಟ್ಟರೆ ಅಥವಾ ಮತದಾರರ ಇದಕ್ಕೆ ವಿರುದ್ಧವಾಗಿ ನೀವು ಸೀಟ್ ಕೊಟ್ಟರೆ ಹೈಕಮಾಂಡಿಗೆ ಸ್ವಲ್ಪ ಸವಾಲು ಆಗ್ಬೋದು ಸ್ವಲ್ಪ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ವಿ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಸೊ ಇನ್ನು ಯಾವಾಗ ಕಾಂಗ್ರೆಸ್ನವರ ಎರಡನೇ ಪಟ್ಟಿ ರಿಲೀಸ್ ಆಗ್ತದೆ ಅಂತ ಗೊತ್ತಿಲ್ಲ ಅವರು ಇನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಬರ್ತದೆ ಅಂತ ನಾವು ಕೂಡ ಕಾದು ನೋಡಬೇಕಾಗಿದೆ ಸರ್ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು ಕೊನೆಯದಾಗಿ ಹೇಳೋದು ಕೇಳಿದ್ರೆ ಅದಷ್ಟು ಬೇಗ ಅದೇ ನಮಗೇನು ಅಗತ್ಯ ಇರಲಿಲ್ಲ ಇದು ಸೀಟು ಗೊಂದಲಕ್ಕೆ ಸರಿ ಹೋಗಲಿ ಅಂತ ಇಲ್ಲದಿದ್ದರೆ ಪದೇ ಪದೇ ನೀವು ನಾವು ಚರ್ಚೆಗೆ ಕೂತ್ಕೊಳ್ಳೇಬೇಕಾಗತ್ತೆ ಪದೇ ಪ್ರವಾಸ ಏನು ಕೇಳಿದರೆ ಇವರು ಸೀಟಿನ ಹಂಚಿಕೆಯಲ್ಲಿ ಈ ರೀತಿಯ ಒಂದು ಇದು ಮಾಡಿಕೊಂಡ್ರೆ ಬಿಸಿ ಮಾಡಿಕೊಂಡ್ರೆ ಸೀಟು ತ ಇದು ಮಾಡಿಕೊಂಡ್ರೆ ನಮ್ಮ ವಾಹಿನಿಗಳಿಗೆ ಇದು ಕಷ್ಟ ಆಗುತ್ತೆ ಜನರಿಗೆ ನಾವು ಕನ್ವ್ಯೂಸ್ ಮಾಡಬೇಕು ಇದು ಯಾವಾಗ ಇತ್ಯರ್ಥ ಆಗುತ್ತೆ ಅಂತ ನೀವು ನಮ್ಮಂಥವ್ರನ್ನ ಕರಿತೀರಿ ಮಾತಾಡಿಸ್ತೀರಿ ಅಂದರೆ ಇದು ಬೇಗ ಇತ್ಯರ್ಥ ಆಗುತ್ತೆ ಮಾತ್ರ ಅಲ್ಲ ಜನರಿಗೂ ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿಕ್ಕೆ ಆಗುತ್ತೆ ಓಹ್ ನಮ್ಮ ಅಭ್ಯರ್ಥಿ ಇವರು ಹಾಕಬೇಕೋ ಬೇಡುವ ಅಲ್ವಾ ಇದು ಮಾಡ್ಬೇಕಾಗತ್ತೆ ಇಲ್ಲದೇ ಇದ್ರೆ ಕೇಳಿದ್ರೆ ಇದು ಒಂದು ರೀತಿಯಲ್ಲಿ ಪಕ್ಷಗಳಿಗೂ ತೊಂದರೆನೆ ಈ ರೀತಿ ನೀವು ಡ್ರ್ಯಾಗ್ ಮಾಡ್ತಾ ಹೋದಾಗ ಇಂಥ ಭಿನ್ನಮತಗಳು ಸ್ಟಾರ್ಟ್ ಆಗ್ತದೆ ಈ ಅಪಾದನೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಬಂತಲ್ಲ ಇಂಥವ್ರದ್ದೇ ಜಾಸ್ತಿ ಆಗುತ್ತೆ ಕಾರ್ಯಕರ್ತರೊಂದು ಗೊಂದಲದಲ್ಲಿ ಆದ್ರಷ್ಟಿಂದ ಆದಷ್ಟು ಬೇಗ ಒಳ್ಳೆಯದೋ ಕೆಟ್ಟದೊ ನಿಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿ ವಿನಂತಿ ಅಷ್ಟೇ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರೇ ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋರ್ ಸಾವೆನ್ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗುದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ